डॉक्टर बीड़ तलवार ವೈದ್ಯರಾದಂಥ ಡಾಕ್ಟರ್ ಸುವರ್ಣ ಪಿ ನಿಡುಗುಂದಿ ಅವರು ಪ್ರಾಧ್ಯಾಪಕರು ಡಿಜಿಎಂ ಹೈರ್ ಮೆಡಿಕಲ್ ಕಾಲೇಜ್ ಗದಗ್ ಇವರು ಈ ಒಂದು ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಯೌವ್ವನದ ಒಂದು ತಾರುಣ್ಯದಲ್ಲಿ ಕಾಡುವ ಯೌವ್ವನ ಪೀಡಿಕ ಅಂದ್ರೆ ಈ ಒಂದು ಹರಿಹರದವರಿಗೆ ಬರ್ತಕ್ಕಂಥ ಒಂದು ಪೀಡಿಕೆಗಳು ಯಾವ ರೀತಿಯಾಗಿ ಯಾವ ಸಮಯದಲ್ಲಿ ಬರ್ತವು ಅವನ್ನ ನಿವಾರಣೆ ಹೇಗೆ ಚಿಕಿತ್ಸೆ ಹೇಗೆ ಆ ಪೀಡಿಕೆಗಳು ಬರೋಕ್ಕಿಂತ ಯಾವ ಅವನ ತಡೆಗಟ್ಟುವ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಡಾಕ್ಟರ್ನ ಸ್ವಾಗತಿಸೋಣ ನಮಸ್ಕಾರ ಡಾಕ್ಟರ್ ಸುವರ್ಣ ನೆಡುಗುಂದಿ ಗದಗ ನಗರದ ಡಿಜಿಎಂ ಆಯುರ್ವೇದಿಕ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೃದು ಮಾತಿನಿಂದಲೇ ನಂಬಿ ಬಂದ ರೋಗಿಗಳ ಆರೋಗ್ಯ ವಿಚಾರಿಸೋ ಇವರು ಸ್ತ್ರೀ ರೋಗ ತಜ್ಞೆ ಸುವರ್ಣ ಮೇಡಮ್ ಹತ್ರ ತೋರಿಸಿಕೊಂಡ್ರ ಬಹಳ ಲಗುನ ಅಂತ ಬಹಳ ಮಂದಿ ಸಾಮಾನ್ಯವಾಗಿ ಮಾತಾಡ್ತಿರ್ತಾರ ಸ್ತ್ರೀಯರ ಕಾಯಿಲೆಯ ಬಗ್ಗೆ ಅಪಾರ ಜ್ಞಾನ ಹೊಂದಿರೋ ಡಾಕ್ಟರ್ ಸುವರ್ಣ ಮೂಲತಂ ಬಾದಾಮಿಯವರು ಹೊಸಪೇಟೆ ಬಾದಾಮಿಯ ವಿವಿಧ ಮೆಡಿಕಲ್ ಕಾಲೇಜಿನಲ್ಲಿಯೂ ಕಾರ್ಯನಿರ್ವಹಿಸಿದ ಸುವರ್ಣ ಮೇಡಂ ಸದ್ಯ ಗದಗ ನಗರದ ಡಿಜಿಎಂ ಆಯುರ್ವೇದಿಕ್ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಲವು ಉಪನ್ಯಾಸಗಳಲ್ಲಿ ಪ್ರಬಂಧ ಮಂಡನೆ ಹಾಗೂ ಕಾಯಿಲೆಗಳ ಬಗ್ಗೆ ಬರೆದ ಲೇಖನಗಳು ಪತ್ರಿಕೆಗಳಲ್ಲಿಯೂ ಪ್ರಕಟಗೊಂಡಿವೆ ವೃತ್ತಿಯ ಜೊತೆಗೆ ಸಾಮಾಜಿಕ ಕಳಕಳಿ ಹೊಂದಿದ ಡಾಕ್ಟರ್ ಸುವರ್ಣ ಹಲವು ಸಂಘ ಸಂ ಸೇವಾ ಕಾರ್ಯದಲ್ಲಿಯೂ ಕೈ ಜೋಡಿಸಿ ಸ್ಥೈ ಎನಿಸಿಕೊಂಡಿದ್ದಾರೆ ಗುರುರಾಜ್ ಅವರೊಂದಿಗೆ ಸಪ್ತಪತಿ ತುಳಿದ ಸುವರ್ಣ ರೋಹನ್ ರೋಹಿಣಿ ಕಾಣಿಕೆಯಾಗಿದ್ದಾರೆ ಪ್ರಸ್ತುತ ಸಂದರ್ಭದಲ್ಲಿ ಬಹುತೇಕರಿಗೆ ಮೊಡವೆ ಸಮಸ್ಯೆಗಳು ಇನ್ನಿಲ್ಲದಂತೆ ಕಾಡುತ್ತಿದೆ ಹೀಗಾಗಿ ಮೊಡವೆ ಸಮಸ್ಯೆಗಳಿಗೆ ಏನು ಕಾರಣ ಮೊಡವೆಗಳಿಂದ ಮುಖದ ರಕ್ಷಣೆ ಹೇಗೆ ಇಂತಹ ಹತ್ತು ಹಲವು ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಪ್ರಭಾದಲ್ಲಿ ಉತ್ತರ ನೀಡಿದ್ದಾರೆ ಡಾಕ್ಟರ್ ಸುವರ್ಣ ನೇಡುಗುಂದಿ ಅವರು ಈ ಯೌವ್ವನ ಅನ್ನೋದು ಯಾವಾಗಿಂದ ಸರ್ ಸಾಮಾನ್ಯವಾಗಿ ಯೌವ್ವನ ಅನ್ನೋದು ವಯ ಅನ್ನೋದು ತಲತಲಾಂತರದಿಂದ ಬಂದಂಥದ್ದು ಕ್ಲಾಸಿಫಿಕೇಶನ್ ಅಂತ ಮಾಡಿದ್ದಾರೆ ವರ್ಗವಾಗಿ ಬದಲಾವಣೆ ಮಾಡಿದ್ದಾರೆ ಆ ವರ್ಗದಲ್ಲಿ ಹದಿನಾಲ್ಕರಿಂದ ಹದಿನೆಂಟು ವಯಸ್ಸಿನಲ್ಲಿ ಬರ್ತಕ್ಕಂಥ ಮಕ್ಕಳನ್ನು ಹದಿಹರೆಯದ ಪೂರ್ವ ಭಾಗ ಅಂತ ನಾವು ಕರಿತೀವಿ ಹದಿಹರೆಯದ ಪೂರ್ವ ಭಾಗ ಅಂತಂದರೆ ಹದಿನಾಲ್ಕು ಅಂದರೆ ಜಸ್ಟ್ ಅದೇ ಅಡೋಲನ್ಸ್ ಏಜ್ಗೆ ಅವರು ಕಾಲಿಡ್ತಾ ಇರ್ತಾರೆ ಸಂಪೂರ್ಣವಾಗಿ ಅವರಲ್ಲಿ ದೇಹ ಪರಿವರ್ತನೆ ಆಗಿರೋದಿಲ್ಲ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂಥವ್ರನ್ನ ಪೂರ್ವ ಭಾಗ ಹದಿಹರೆಯದ ಪೂರ್ವಭಾಗ ಅಂಥೇಳಿ ನಾವು ಕ್ಲಾಸಿಫಿಕೇಷನನ್ನು ಮಾಡ್ತಾ ಇದ್ದೀವಿ ಅಂದರೆ ಇದು ಮನುಸ್ಮೃತಿಯಲ್ಲೇ ಹೇಳಿರುವಂಥದ್ದು ಈ ಸಂದರ್ಭದಲ್ಲಿ ಹದಿನಾಲ್ಕರಿಂದ ಹದಿನೆಂಟಕ್ಕೆ ಯಾವಾಗ ಕಾಲಿಡ್ತಾರಲ್ಲ ಎಸ್ಪೆಷಲಿ ಹೆಣ್ಮಕ್ಳು ಹದಿನೆಂಟು 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 ವಯಸ್ಸಿಗೆ ಯೌವ್ವನ ಅನ್ನಂಗೆ ಕರೀತ ಅಂದರೆ ಕಾಲಿಡುವಂಥ ವಯ ಸಮಯ ಇದು ಈ ಸಮಯದೊಳಗೆ ಹದಿನೆಂಟು ವಯಸ್ಸಿಗೆ ಯಾವಾಗ ಬರ್ತಾರಲ್ಲ ಯೂಶಲಿ ಹೆಣ್ಮಕ್ಳಿಗೆ ಹದಿನೆಂಟು ವಯಸ್ಸಿನಲ್ಲಿ ಅಂಗ ಪರಿವರ್ತನೆಗಳು ಸಂಪೂರ್ಣವಾಗಿ ಬದಲಾಗ್ತಾ ಇರ್ತದೆ ಹದಿನಾಲ್ಕರಲ್ಲಿ ಪ್ರಾರಂಭವಾಗ್ತದೆ ಹದಿನೆಂಟರಲ್ಲಿ ಆ ಯೌವನ ಪರಿವರ್ತನೆಗಳು ಈಗ ಮಲೆಗಳು ಪ್ರಾರಂಭ ಇರ್ಬೋದು ಅಥವಾ ಬೇರೆ ಬೇರೆ ಅಂದರೆ ಸ್ತ್ರೀ ವೈಶಿಷ್ಟ್ಯ ಅಂಗಗಳೇನಿರ್ತವಲ್ಲ ಅವೆಲ್ಲ ಬೆಳವಣಿಗೆಗಳು ಪ್ರಾರಂಭವಾಗ್ತವೆ ಮಕ್ಕಳಲ್ಲಿ ನೋಡಬೇಕಂದ್ರೆ ನಾವು ಇಪ್ಪತ್ತೊಂದು ವಯಸ್ಸಿಗೆ ಎಲ್ಲ ಅವಯವಗಳು ಸಂಪೂರ್ಣವಾಗಿ ಬದಲಾಗ್ತವೆ ಅದರಲ್ಲಿ ಪರಿವರ್ತನೆ ಅಂತ ಹೇಳಿ ಅದಕ್ಕೆ ಮದುವೆಯ ವಯಸ್ಸು ಅನ್ನೋದು ಹೆಣ್ಮಕ್ಳಿಗೆ ಹದಿನೆಂಟು ಮಕ್ಕಳಿಗೆ ಇಪ್ಪತ್ತೊಂದು ಅನ್ನೋದು ಅದನ್ನು ಆಚಾರ್ಯರು ಅಂದರೆ ಎಲ್ಲ ಹಿರಿಯರಿಂದ ಅದು ಬಂದಂಥ ಒಂದು ಪದ್ಧತಿ ಸರ್ ಈಗ ನಮ್ಮಲ್ಲಿ ಯವ್ವನ ಒಂದು ಈ ಕಾನ್ಸೆಪ್ಟ್ ಳಕ್ಕೆ ಅಂದ್ರೆ ನಮ್ಮ 14 ವರ್ಷದಿಂದ ಹದಿನೆಂಟು ವರ್ಷ ಯವ್ವನ ಆಮೇಲೆ ಈ ಒಂದು ಮೈಲ್ ವರ್ಕ್ ಅಂದ್ರೆ ಗಂಡ ಮಕ್ಕಳು 21 ವರ್ಷ ಒಳಗ ಒಂದು ಈ ಪಿಡಿಕಕಳಕ್ಕಿಂತ ಪೂರ್ವದಲ್ಲಿ ಇವರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು ಏನು ಅಂದ್ರೆ ಸರ್ ಹೇಂಗ್ ಆಗತಿತಿ ಈಗ 18 ಫಸ್ಟ್ ಕಳಟು ಮೈಲ್ ಬರಿ ಮೇ ಗಂಡ ಗಂಡ ಆಮೇಲೆ ಒಂದು ಪಾರ್ಟ್ ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ಬದಲಾವಣೆ ಸರ್ ಮೊದಲು ನಾವು ಗಂಡ ಮಕ್ಕಳನ್ನೇ ತಗೊಳ್ಳೋದಾದ್ರೆ ಈಗ ಹದಿನೆಂಟು ವರ್ಷ ಪ್ರಾರಂಭ ಆದ ನಂತರ ಅವರಿಗೆ ಗಡ್ಡ ಮೀಸೆಗಳು ಬರೋಕ್ಕೆ ಪ್ರಾರಂಭವಾಗ್ತವೆ ಹಾಗೆ ಅದು ಯವನ ಕಾಲಿಡ್ತಂಗೆಲ್ಲ ಇಪ್ಪತ್ತೊಂದು ವಯಸ್ಸಿಗೆ ಬರ್ತಾ ಇದ್ದರೆ ಅಂದರೆ ಅವರಿಗೆ ಪ್ರಜಾಸಕ್ತಿ ಅಂದರೆ ಮಗುವನ್ನು ಹೆರುವಂತಹ ಅಂದರೆ ಸ್ಪರ್ಮ್ ಅಂತ ಹೇಳ್ತೀವಲ್ಲ ಶುಕ್ರಾನು ಶುಕ್ರಾನು ಅಂತ ಹೇಳ್ತೀವಲ್ಲ ಅದು ಬೆಳವಣಿಗೆ ಆಗ್ತಾ ಹೋಗ್ತದೆ ಆ ಬೆಳವಣಿಗೆ ಹಂತದಲ್ಲಿ ಅವರಿಗೆ ಮಾನಸಿಕ ಸಂತುಲತೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಮನೋಕಾಮನೆಗಳಿರ್ಬೋದು ಅವರಲ್ಲಿ ಅದು ಪ್ರಾರಂಭ ಆಗ್ತಾ ಹೋಗುತ್ತೆ ಹಾಗೆ ಪ್ರಾರಂಭ ಆಗೋದ್ರಿಂದ ಕೆಲವೊಂದು ಹಾರ್ಮೋನುಗಳು ದೈಹಿಕವಾಗಿ ಅವರಲ್ಲಿ ಸ್ರಾವ ಆಗ್ತಾ ಹೋಗ್ತದೆ ಆ ಸ್ರಾವದಿಂದ ಹಾರ್ಮೋನ್ಗಳ ಸ್ರಾವದಿಂದ ಕೆಲವೊಂದು ಒಂದು ಅಂದ್ರೆ ಇವರು ಯವ್ವನಕ್ಕೆ ಬಂದಿದ್ದಾರೆ ಅಂತ ನಾವು ನೋಡಿದ ತಕ್ಷಣ ಹೇಳ್ಬಿಡ್ತೀವಿ ಏ ಹರೆಯಕ್ ಬಂದಿದ್ದಾನೆ ಹುಡುಗ ಅಂತ ಹೇಳ್ತೀವಿ ಅಂದ್ರೆ ಅವರ ಹಾವ ಭಾವಗಳು ಬದಲಾವಣೆ ಬದಲಾವಣೆ ಆಗ್ತವೆ ಸರ್ ಹಾವ ಭಾವಗಳು ಬದಲಾವಣೆ ಆಗುತ್ತವೆ ಅದೇ ರೀತಿ ಒಳಗ ಸ್ತ್ರೀಯರಲ್ಲಿನೂ ಕೂಡ ಹಾವ ಪ್ರಾರಂಭ ಆಗುತ್ತವೆ ಬದಲಾವಣೆ ಅಂದ್ರೆ ಸ್ವಭಾವ ನಾಟ್ಯಕೊಳ್ಳುವ ಇರಬಹುದು ಅಥವಾ 5 ಸರ್ ಈಗ ಅವರು ಯವ್ವನಕ್ಕೆ ಬಂದಾಗ ಒಂದතර ಸಂಕೋಚ ಭಾವನೆ ಸಂಕೋಚ ಭಾವನೆ ಬರುತ್ತೆ ಆಮೇಲೆ ಸ್ವಲ್ಪ ಮೈ ತುಂಕೊಂಡಂಗ ಅನಿಸುತ್ತೆ ಈ ತರದ್ದು ತರದು ಕರಿದೆ ಏ ಮೈ ತುಂಬಿದಾಳೆ ನೋಡಿ ಇನ್ನೇನು ಮದುವೆ ವಯಸ್ಸಿಗೆ ಬಂದ್ಬಿಟ್ಲು ಕನ್ನಡಿ ಒಳಗ ತನ್ನ ಅಂಗಸೌಷ್ಟವಣೆ ಅವಳು ನೋಡ್ಕೊತಾ ಇರ್ತಾಳೆ ಅದರಿಂದ ಖುಷಿ ಪಡ್ತಾಳೆ ಅವಳು ಅಂದ್ರೆ ನಾ ಯವನಕ್ಕೆ ಕಾಲಿಟ್ಟೆ ಅನ್ನೋ ಏನೋ ಒಂದು ಖುಷಿ ಭಾವನೆ ಆಮೇಲೆ ಆ ಟೈಮ್ ಅಲ್ಲೇ ಅವಳಿಗೆ ಮಾಸಿಕ ಸ್ರಾವ ಪ್ರಾರಂಭ ಆಗ್ತದೆ ಋತುಮತಿ ಅಂತ ನಾವು ಹೇಳ್ತೀವಿ ಅದೊಂದು ಪ್ರಾರಂಭ ಆಗ್ತದೆ ಪ್ರಕ್ರಿಯೆ ಹೆಣ್ಮಕ್ಳಲ್ಲಿ ಯೂಶ್ವಲಿ ಈ ರೀತಿ ಪ್ರಾರಂಭ ಆದಾಗ ಈ ರೀತಿ ಅಂಗಸೌಷ್ಟದಲ್ಲಿನೂ ಬದಲಾವಣೆ ಆಗ್ತಾ ಹೋದಂಗೆಲ್ಲ ಕೆಲವೊಂದು ಅಂದ್ರೆ ಈಗ ನಮ್ಗ ದೇಹಕ್ಕೇನೆ ಕಂಪ್ ಸಂಪೂರ್ಣ ಹೊದಿಕೆ ಇರೋದು ಒಂದು ಚರ್ಮ ಸರ್ ನಮ್ಗೆ ಹೌದಾ ಆ ಚರ್ಮದೊಳಗ ವ್ಯತ್ಯಾಸ ಕಂಡ ತಕ್ಷಣ ನಾವು ಹೇಳ್ತೀವಿ ಇವ ಆರೋಗ್ಯವಾಗಿದ್ದಾನೋ ಇಲ್ಲೋ ಅಥವಾ ಏನೋ ಅನಾರೋಗ್ಯದಿಂದ ಪೀಡಿತ ಆಗಿದ್ದಾನೋ ಅನ್ನೋದನ್ನ ನಾವು ನೋಡಿದ ತಕ್ಷಣ ಹೇಳ್ಬಿಡ್ತಿರ್ತೀವಿ ಕೆಲವೊಂದ್ಸರಿಗೆ ಸಂಪೂರ್ಣ ನಾವು ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂದ್ರೂ ಸಂಪಾಟ್ ಅದ್ರ ಬಗ್ಗೆ ನಾವು ಹೇಳ್ತಿರ್ತೀವಿ ಅಂದ್ರೆ ಚರ್ಮನೆ ಒಂದು ಮುಖ್ಯವಾದದ್ದು ಒಂದು ಅಂಗ ಅನ್ನೋದು ನಮ್ಮ ಒಂದು ಸೌಂದರ್ಯಕ್ಕೆ ಚರ್ಮನೆ ಒಂದು ಮುಖ್ಯವಾದಂತದ್ದು ಅಂಗ ಅಂತ ಹೇಳ್ತೀವಿ ನಾವು ಡಾಕ್ಟರ್ ಈಗ ಯವನದಲ್ಲಿ ಬದಲಾವಣೆ ಅಂತ ಹೇಳ್ತಾರೆ ಇಲ್ಲಿ ಹಾರ್ಮೋನ್ ಅಂತ ಹೇಳಿದ್ರಿ ಹೆಣ್ಣುಮಕ್ಕಳಲ್ಲಿ ಈಸ್ಟ್ರೋಜನ್ನು ಪ್ರೊಜೆಸ್ಟ್ರ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತ ಓವರಿಯನ್ ಹಾರ್ಮೋನ್ಸ್ ಅಂತ ನಾವು ಹೇಳಿ ಕರಿತೀವಿ ಆ ಹಾರ್ಮೋನ್ಗಳಿಂದ ಅವಳಿಗೆ ಅಂದ್ರೆ ಪ್ರಜಾಶಕ್ತಿ ಹೆಚ್ಚುವಂತ ಹಾರ್ಮೋನ್ಗಳು ಅದರಿಂದನೇನೆ ಮಾಸಿಕ ಸ್ರಾವಣ ಪ್ರಾರಂಭವಾಗ್ತದೆ ಅದರಲ್ಲಿ ಗಂಡಮಕ್ಳಲ್ಲಿನೂ ಆ ಹಾರ್ಮೋನ್ಗಳು ಪ್ರಮಾಣಗಳ ಸ್ರಾವ ಇರ್ತದೆ ಆದರೆ ಪ್ರಮಾಣ ಕಡಿಮೆ ಇರ್ತದೆ ಅಲ್ಲಿ ಎಂಡ್ರೋಜನ್ ಹಾರ್ಮೋನ್ ಅನ್ನೋದು ಜಾಸ್ತಿ ಇರ್ತದೆ ಗಂಡು ಮಕ್ಕಳಲ್ಲಿ ಆ ಎಂಡ್ರೋಜನ್ ಹಾರ್ಮೋನ್ ಇರೋದ್ರಿಂದನೇ ಗಂಡು ಮಕ್ಕಳಿಗೆ ಗಡ್ಡಗಳು ಮೀಸೆಗಳು ಇವೆಲ್ಲ ಪ್ರಾರಂಭ ಆಗ್ತಾ ಹೋಗ್ತವೆ ಅದಕ್ಕೆ ಅದು ಒಂದು ಪರಿವರ್ತನೆ ಬದಲಾವಣೆಯ ಟೈಮ್ ಅಂತ ಹೇಳ್ತೀವಿ ಆ ಬದಲಾವಣೆ ಕರೆಕ್ಟಾಗಿ ಅನುಚಿತವಾಗಿ ಇತ್ತು ಅಂದರೆ ಯಾವುದೇ ರೀತಿಯಿಂದ ದೇಹದಲ್ಲಿ ಕೊರತೆಗಳು ಪ್ರ ಆಗೋದಿಲ್ಲ ಅದರಲ್ಲಿ ಸ್ರಾವದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಕಂಡು ಬಂತಂದರೆ ಸ್ರಾವ ಹೆಚ್ಚಿಗೆ ಆಗೋದು ಪ್ರಮಾಣ ಕಡಿಮೆ ಆಗೋದು ಈ ರೀತಿ ಬದಲಾವಣೆಗಳು ಕಂಡು ಬಂದರೆ ಸ್ತ್ರೀಯರಲ್ಲಿನೂ ಅನೇಕ ರೀತಿಯ ರೋಗಗಳು ಉತ್ಪತ್ತಿ ಆಗ್ತವೆ ಪುರುಷರಲ್ಲಿನೂ ಕೂಡ ಕೆಲವೊಂದು ರೋಗಗಳು ಉತ್ಪತ್ತಿ ಆಗ್ತವೆ ಉತ್ಪತ್ತಿ ಆಗ್ತದೆ ಈ ಎಲ್ಲ ರೋಗಗಳಂದರೆ ಹಾರ್ಮೋನುಗಳು ಒಂದು ಎಲ್ಲೋ ಒಂದು ಟೆನ್ ಮೊಡವೆಗಳಿಗೆ ಕಾರಣ ಆಗುತ್ತೆ ಸರ್ ವ್ಯಕ್ತಿಗೆ ಈಗ ನಿಮ್ಮಲ್ಲಿ ಯವನಕ್ಕೆ ಬಂದಾಗ ಶುರು ಆಗ್ತಾವ ಈ ಪೀಡಿಕೆಗಳು ಶುರುವಾಗಕ್ಕಿಂತ ಅಂದ್ರೆ ನಾವು ಪೀಡಿಕೆಗಳು ಬರೋಕ್ಕಿಂತ ನಾವು ಅದನ್ನು ಯಾವ ರೀತಿಯಾಗಿ ಪರಿಗಣನೆ ಮಾಡ್ತೀರಿ ಎಷ್ಟ ಪ್ರಕಾರವಾಗಿ ಪರಿಗಣನೆ ಮಾಡ್ತೀರಿ ಅಥವಾ ಹೆಂಗ ಮಾಡ್ತೀರಿ ಸರ್ ಈಗ ಅಂದ್ರೆ ಯವ್ವಣದಲ್ಲಿ ಕಾಡುವಂತಹ ಪೀಡಿಕೆಗಳು ಯೌವ್ವಣಕ್ಕೆ ಸಂಬಂಧಪಟ್ಟಂತ ಇರದೇ ಇರಬಹುದು ಕೆಲವೊಂದು ರೋಗಾನುಸಾರವಾಗಿಯೂ ಬರ್ತಿರ್ಬೋದು ಅಲ್ಲಿ ನಾವು ಹೇಗೆ ಅದು ಎಸ್ಪೆಷಲಿ ಸ್ತ್ರೀಯರಲ್ಲಿ ನಾವು ಫಸ್ಟ್ ತಗೊಳ್ಳೋದು ಸ್ತ್ರೀಯರಲ್ಲಿ ಅಂತಾನೆ ಕನ್ಸಿಡರ್ ಮಾಡ್ರಿ ಹೆಣ್ಣುಮಕ್ಕಳಲ್ಲಿ ಸ್ತ್ರೀಯರಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಈ ಮಾಸಿಕ ಸ್ರಾವ ಪ್ರಾರಂಭ ಆಗುತ್ತಲ್ಲ ಆ ಟೈಮಲ್ಲಿನೂ ಕೂಡ ಮುಖದ ಮೇಲೆ ಮೊಡವೆಗಳು ಕಾಣಿಸ್ಕೊಂತವೆ ಮಾಸಿಕ ಸ್ರಾವ ಬಂದಾದ ನಂತರ ಅಂದರೆ ಋತುಸ್ರಾವದಲ್ಲಿ ಋತುಸ್ರಾವ ಬಂದಾದ ನಂತರ ಅಲ್ಲಿ ಕೂಡ ಆ ಮೊಡವೆಗಳು ಕಡಿಮೆ ಆಗ್ಬಿಡ್ತದೆ ಅಂದ್ರೆ ಅಲ್ಲಿ ಹಾರ್ಮೋನ್ಗಳ ವೈಪರೀತ್ಯದಿಂದ ಮೊಡವೆಗಳು ಪ್ರಾರಂಭ ಆಗ್ತವೆ ಇದು ಒಂದು ಸಾಮಾನ್ಯವಾಗುವಂತ ಕಾಣುವಂಥ ಮೊಡವೆಗಳು ಇವುಗಳನ್ನು ನಾವು ಯೌವನ ಪೀಡಿಕ ಅಂತ ಹೇಳೋಕ್ಕಾಗೋದಿಲ್ಲ ಇವುಗಳನ್ನು ಇವು ಸಾಧಾರಣ ಹಾರ್ಮೋನುಗಳ ವ್ಯತ್ಯಾಸದಿಂದ ಕಾಣುವಂಥ ಮೊಡವೆಗಳು ಈ ಯೌವ್ವನ ಪೀಡಿಕ ಅಂತಂದ್ರೆ ಆ ಮೊಡವೆಗಳು ಸ್ವಲ್ಪ ದಪ್ಪನಾಗಿ ಮೂಗಿನ ಮೇಲೆ ಆಮೇಲೆ ಗದ್ದದ ಮೇಲೆ ಹಣೆಯ ಮೇಲುಗಡೆ ಎಲ್ಲ ಕಡೆ ಪ್ರಾರಂಭ ಒಂದೊಂದರಿಂದ ಪ್ರಾರಂಭ ಆಗ್ತಾ ಹೋಗ್ತವೆ ಅವು ಕೆಲವೊಂದ್ ಸರಿಗೆ ನೋವು ಇರಬಹುದು ಇರ್ಲಿಕ್ಕಿಲ್ಲ ಈ ರೀತಿ ಪ್ರಾರಂಭವಾಗುವುದು ಸಾಮಾನ್ಯ ಸರ್ವೆ ಸಾಮಾನ್ಯ ಈಗ ಫಸ್ಟ್ ಈಗ ಅಂತ ಬಂದಾಗ ಮಕ್ಕಳು ಜಾಸ್ತಿ ನಾವು ಗಂಡು ಮಕ್ಕಳೆಲ್ಲ ನೋಡ್ತೀವಿ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸೌಂದರ್ಯ ಇಂಪಾರ್ಟೆಂಟ್ ಅಂದ್ರೆ ಇವರೆಲ್ಲ ಹೂಗಳ ಹಾಕೊಳ್ಳೋದು ಎಲ್ಲ ಮಾಡೋದು ಈಗ ಅನೇಕ ವಿಧ ನೀವು ಹೇಳಿದ್ರೆ ಈಗ ಹೆಂಗಂತ ಅವರು ಆ ಪಸ್ ತಕೊಂಡು ಅದ್ರೆಲ್ಲ ಹೋಲ್ ಎಲ್ಲ ಅದಕ್ಕೆ ಮುನ್ಸೂಚನೆ ಅವು ಬರದ ಹಾಗೆ ನಾವು ತಡಿಬೇಕಂತಂದ್ರೆ ಯಾವ ಅವರು ಕ್ರಮ ತಗೋಬೇಕು ಅಂದ್ರೆ ಈಗ ಮೊಡವೆಗಳೇ ಉತ್ಪತ್ತಿ ಆಗ್ಬಾರ್ದು ಅನ್ನೋದಕ್ಕೆ ನಾವು ಕೆಲವೊಂದು ಪ್ರತಿಬಂಧಕ ಉಪಾಯಗಳಂತ ನಾವು ಹೇಳ್ಕೊತೀವಿ ಸರ್ ಅಂದ್ರೆ ಅವ್ರದ್ದು ಆಹಾರ ಪ್ರಕ್ರಿಯೆ ಇರಬಹುದು ಒಂದೇದ್ದು ಆಮೇಲೆ ಕೆಲವೊಂದು ನಿದ್ರೆ ನಿದ್ರಾಹೀನತೆ ಇರಬಹುದು ಅಂದ್ರೆ ನಿದ್ರಾಹೀನತೆಯನ್ನು ನಾವು ಅಂದ್ರೆ ಮಾಡ್ಕೊಳ್ಳೋದ್ರಿಂದ ಮೊಡವೆಗಳು ಪ್ರಾರಂಭ ಆಗುತ್ತೆ ಅಂದ್ರೆ ಪಿತ್ತವು ಜಾಸ್ತಿ ಆಗ್ತಾ ಹೋಗುತ್ತೆ ಬಾಡಿ ಒಳ್ಳಿ ಕಫ ಅಂತ ಹೇಳ್ತೀವಿ ಪಿತ್ತ ವಿಶೇಷ ಆಗುತ್ತೆ ಅಗ್ರಿವೇಟ್ ಆಗುತ್ತೆ ಅಗ್ರಿವೇಟ್ ಆದಾಗ ರಕ್ತನೂ ಕಲುಷಿತಗೊಂಡು ಯಾಕಂದ್ರೆ ಪಿತ್ತಕ್ಕೆ ರಕ್ತಕ್ಕೆ ಬಹಳಷ್ಟು ರಿಲೇಶನ್ಸ್ ಇರದೆ ಸಂಬಂಧ ಬೀಳುತ್ತೆ ಯಾಕಂದ್ರೆ ರಕ್ತವನ್ನ ರ ಕೆಂಪು ಬಣ್ಣವಾಗಿ ಪರಿವರ್ತಿಸದೇ ಪಿತ್ತ ಅಂತ ಹೇಳಿ ನಾವು ರಂಜಕ ಪಿತ್ತ ಅಂತ ಹೇಳಿ ನಾವು ಕರಿತೀವಿ ಹಾಗಾಗಿ ಅದಕ್ಕೆ ಇಂಟರ್ಲೇಷನ್ಸ್ ತುಂಬಾ ಇರ್ತದೆ ಸರ್ ಹಾಗಾಗಿ ರಕ್ತ ಹೋ ನಮ್ಮ ದೇಹದೊಳಗೆ ಸಂಪೂರ್ಣವಾಗಿ ಸಂಚಾರ ಆಗೋದ್ರಿಂದ ಅದರಲ್ಲಿ ದೋಷ ಉತ್ಪತ್ತಿ ಆಯಿತಂದ್ರೆ ಮೊಡವೆಗಳು ಅಂದ್ರೆ ಉಷ್ಣತೆಗೆ ಮೊಡವೆಗಳು ಕಾಣಿಸ್ಕೊಂತವೆ ಅನ್ನೋದು ಒಂದು ಸರ್ವೇ ಸಾಮಾನ್ಯವಾದಂತ ನಿಯಮ ಅದು ಉಷ್ಣತೆ ಗುಳ್ಳೆ ಹೇಳ್ತಾವ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಕಾಣುವಂಥದ್ದು ಬಟ್ ಅದು ವೈಜ್ಞಾನಿಕತೆಯೊಳಗು ಅದು ಇರದೆ ಇರುವಂತದ್ದೇ ಬರಬೇಕು ಹೋಗ್ತಾ ಒಂದಾದ್ರೂ ಬಂದು ಹೋಗ್ತದೆ ನೇಚರ್ ನೇಚರ್ ಐಡೆಂಟಿಫಿಕೇಶನ್ ಇದ್ದ ಹಾಗೆ ಅಷ್ಟೇ ಆ ವ್ಯಕ್ತಿಯನ್ನ ಈಗ ನಾವು ಹಿಂದಿನ ಎಲ್ಲ ಹೇಳ್ತಿದ್ವಿ ಏನಂತಂದ್ರೆ ಈಗ ಈ ಕರೋನಾದೊಳಗೆಲ್ಲ ಈಗ ಜಾರಿಗೆ ಬಂದನೆ ಮಾಡ್ತಾರೆ ಈಗ ನಾವ್ ಇಷ್ಟೆಷ್ಟ ಒಂದ್ ಹತ್ತು ವರ್ಷದಿಂದ ನಾವು ಯಾರು ಏನು ಆಗಿ ಹೋಗ್ಬಿಡ್ತಿದ್ವಿ ಈ ಒಂದು ಪೀಡಿಕಾ ಒಂದು ಸಂದರ್ಭದವಾಗ ಅಂದ್ರೆ ಪೀಡಿಕೂ ಈಗ ಯಾರು ಆಟ ಆಡಿ ಬಂದು ಯಾರು ಕೈ ತಕೊಳಿಸಿದ ಅಡಿ ಮನೆಗೂ ಊಟ ಮಾಡಿಬಿಡ್ತಾರೆ

ಯಾಕಂದ್ರೆ ಸ್ವೇದ ಗ್ರಂಥಿಗಳು ಇವತ್ತು ಸ್ವೇದ ಗ್ರಂಥಿಗಳು ನಮ್ಮದೇ ಅಂದ್ರೆ ಬೆವರು ಬರುವಂತಹ ರಂಧ್ರಗಳು ಆ ರಂಧ್ರದಲ್ಲಿ ಯಾಕಂದ್ರೆ ಓಪನ್ ಇರೋದ್ರಿಂದ ಅದರಲ್ಲೆಲ್ಲ ಧೂಳಿ ಕಣೆಗಳು ಅಂಟ್ಕೊಂಡಿರ್ತವೆ ಎಷ್ಟೊಂದು ಒಟ್ಟ ಕಲುಷಿತ ವಾತಾವರಣದೊಳಗೆ ಅಡ್ಡಾಡೋದ್ರಿಂದ ಅದು ಸ್ವಲ್ಪ ಅಂಟ್ಕೊಂಡಿರ್ತದೆ ಅಂಥ ಟೈಮಲ್ಲಿ ಅದು ಏನಾಗ್ತದೆ ನಾವು ಹಾಗೆ ಮುಖ ತೊಳಿಲಾರ್ದನೆ ಅಥವಾ ಏನೋ ಸೋಪ್ಗಳನ್ನ ಯೂಸ್ ಮಾಡಲಾರ್ದೇ ಮುಖನೇ ತೊಳಿಲಾರ್ದನೆ ನಾವು ಹಾಗೆ ಇದ್ರೆ ಅದು ಸ್ವೇದ ಗನ್ ಗ್ರಂಥಿಯಲ್ಲಿ ಆ ಧೂಳು ಕಣೆಗಳು ಕೂತು ಕೂತು ಅದು ಬೇರೆ ರೀತಿಯೊಳಗೆ ಪರಿವರ್ತನೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಈ ಬಾಗ್ಲು ಹೊರಗಡೆಯಿಂದ ಬಂದಂಥ ಯಾವುದೇ ವ್ಯಕ್ತಿ ಇರಲಿ ಹದಿಹರೆಯೇ ಇರ್ಬೋದು ಅಥವಾ ವಯಸ್ಸಿನವರು ಇರ್ಬೋದು ಯಾರೇ ಇರ್ಬೋದು ಸ್ವಲ್ಪ ಒಳಗಡೆ ಎಂಟ್ರಿ ಆದಾಗ ಮೊದಲು ಕಾಲಿಗೆ ನೀರು ಹಾಕೊಂಡ್ರೆ ಸ್ವಲ್ಪ ಪಿತ್ತ ಕಡಿಮೆ ಶಮನ ಆಗ್ತದೆ ಅನ್ನೋದು ಒಂದು ಉಷ್ಣತೆ ಪ್ರಮಾಣ ಕಡಿಮೆ ಆಗ್ತದೆ ಅನ್ನೋದೊಂದು ಕಾನ್ಸೆಪ್ಟ್ ಪಾದಕ ನೀರು ಕೊಡೋ ಉದ್ದೇಶ ಏನಂತಂದ್ರೆ ಪಿತ್ತ ಕಡಿಮೆಯಾಗೋ ಉದ್ದೇಶ ಅಂತ ಪ್ರಕೃತಿ ನಿಯಮ ಸರ್ ಅದು ಅಂದ್ರೆ ಅಡ್ಡಾಡಿ ದನದು ಸ್ವಲ್ಪ ಪಿತ್ತ ಉದ್ರೇಕ ಆಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಉಷ್ಣತೆಯನ್ನು ಕಡಿಮೆ ಪದ್ಧತಿ ಅದಕ್ಕೆ ಇವಾಗಲೂ ಹಳ್ಳಿ ಒಳಗ ಬಾಗಿಲ ಮುಂದಗಡೇನೇ ಅಲ್ಲಿ ನೀರಿನ ಒಂದು ಬಾಣಿ ಅಂತ ಇರುತ್ತೆ ಈಗ ಬೀಗತನಕ್ಕೆ ಬಂದಾಗ ಎಲ್ಲರೂ ಫಸ್ಟ್ ನೀರು ಕಾದ್ಕೊಳ್ತಾರೆ ಅಂದ್ರೆ ಉಷ್ಣತೆ ಅಂತ ಕಡಿಮೆಯಾಗ್ಲಿ ಶಾಖ ಕಡಿಮೆ ಶಾಕ ಅಂತ ಅರ್ಥ ಅದು ಪದ್ಧತಿ ಪದ್ಧತಿ ಮತ್ತೆ ಮೂಲ ಸೂತ್ರಗಳೆ ಇವೆವು ಹಾಗಾದ್ರೆ ಮೂಲ ಸೂತ್ರಗಳಂದರೆ ಈ ಒಳಗೆ ನಾವು ಈಗ ಹೊರಗಡೆ ಬಂದಾಗ ಮುಖ ತೊಳೆದು ಶುಚಿತ್ವಗೊಂಡು ಆಮೇಲೆ ಸ್ವಲ್ಪ ದೇವ್ರ ಮನೆಗೆ ಹೋಗಿ ಧ್ಯಾನ ಮಾಡಿ ವಿಭೂತಿ ಭಸ್ಮಧಾರಣೆ ಮಾಡೋದರಿಂದ ಒಂದು ಮನಸ್ಸು ಪ್ರಸನ್ನವಾಗಿ ಇರ್ತದೆ ಅಂದು ಅನ್ನೋದು ಒಂದು ಕಾನ್ಸೆಪ್ಟ್ ಸರ್ ಆಮೇಲೆ ಒಂದು ಸ್ವಲ್ಪ ಬೆಳಗ್ಗೆ ಮತ್ತು ರಾತ್ರಿ ಟೈಮಲ್ಲಿ ಬಿಸಿನೀರನ್ನು ಕುಡಿಯೋದ್ರಿಂದ ಆಹಾರ ಜೀರ್ಣ ಪ್ರಕ್ರಿಯೆ ಸಾಧಾರಣವಾಗಿ ಸಮಾನವಾಗಿ ಇರ್ತದೆ ಅನ್ನೋದು ಒಂದು ಪ್ರಕ್ರಿಯೆ ಇಂತ ಸಾಕಷ್ಟು ಮೂಲಭೂತಗಳನ್ನು ಹೇಳ್ತಾರೆ ಸರ್ ಆದರೆ ಎಲ್ಲವನ್ನೂ ನಮಗೆ ಪಾಲನೆ ಮಾಡೋಕ್ಕಾಗಲಿಲ್ಲ ಆಗ್ಲಿಕ್ಕಿಲ್ಲ ಅದರಲ್ಲಿ ಕೆಲವೊಂದು ನಮಗೆ ಎಷ್ಟು ನಮ್ಮ ಈ ಬಿಜಿ ಷಡೂಲ್ ಒಳಗೆ ಎಷ್ಟು ನಮಗೆ ಪ್ರಕ್ರಿಯೆಗಳನ್ನು ಮಾಡೋಕೆ ಸಾಧ್ಯತೆ ಇರ್ತದಲ್ಲ ಆ ರೀತಿಯೊಳಗೆ ನಾವು ಮಾಡಿದರೆ ನಮ್ಮ ಆರೋಗ್ಯ ಅಲ್ಪ ಪ್ರಮಾಣದಲ್ಲಿ ಆದ್ರೂ ಸ್ವಲ್ಪ ಹೆಲ್ದಿ ಆಗಿರ್ಬೋದು ಈ ರೋಗಗಳನ್ನು ತಡೆಗಟ್ಟಬಹುದು ಅನ್ನೋದು ಒಂದು ಉದ್ದೇಶ ಸರ್ ಅದು ಅಂದ್ರೆ ಈಗ ನಮ್ಮಲ್ಲಿ ಕೈಕಾಲ ಬಂದ ತಕ್ಷಣ ನೀರ್ ಹಾಕೋದು ಕೈ ಆಮೇಲೆ ಹೋದ ಗಟ್ಟಲೆ ದೇವ್ರ ನಮಸ್ಕಾರ ಮಾಡಿ ಅಡಿಗೆ ಮನೆಗೆ ಹೋಗೋದು ಈ ನಿಯಮ ನಮ್ಮಲ್ಲಿ ಬರ್ತಕ್ಕಂತ ರೋಗಗಳನ್ನ ಅಲ್ಲೇ ಹೊರಗಡೆ ಇಟ್ಟು ನಾವು ಸುಚಿತ್ವವಾಗಿ ನಾವು ಅಡಿಗೆ ಮನೆಗೆ ಹೋದಾಗೆ ಈಗ ತಾವ್ ಹೇಳಿದಂಗೆ ಈಗ ಯೌವನದಲ್ಲಿ ಪೀಡಿಕೆಗಳು ಒಂದು ಈ ಇದರೊಳಗ ಸಂದರ್ಭದೊಳಗ ಹಿಂದಿನ ಕಾಲದೊಳಗೆ ಅವಾಗೆಲ್ಲ ಹೇಳ್ತಿದ್ವು ಮೊಡಿಗಳು ಹೇಳ್ತಿದ್ವು ಅವ್ರು ಯಾವ ರೀತಿಯಾಗಿರ್ತಿದ್ದು ಈ ಒಂದು ಸಂದರ್ಭದೊಳಗೆ ಈ ಒಂದು ಮಡುವಿಗೆ ಯಾವ ರೀತಿಯಾಗಿ ಇವರು ಚಿಕಿತ್ಸೆ ಆಮೇಲೆ ಅವ್ರು ಯಾವ ರೀತಿಯಾಗಿ ತೋತಿದ್ರು ಸರ್ ನಾ ಮೊದಲು ಹಿಂದಿನ ಕಾಲದಲ್ಲೇ ಹೇಳ್ತೀನಿ ಫಸ್ಟ್ ಹಿಂದಿನ ಕಾಲದಲ್ಲಿ ಈ ರೀತಿಯಾದಂಥ ಮಲಮ್ಗಳಾಗಲಿ ಆಮೇಲೆ ಕಾಸ್ಮೆಟಿಕ್ಸ್ ಸೈಡು ಈ ಥರದ್ದು ಏನೂ ಇರಲಿಲ್ಲ ಸರ್ ಅಲ್ಲಿ ಅವರು ನ್ಯಾಚುರಲ್ ಆಗಿ ಬೆಳೆದಿರುವಂತ ಆಹಾರಗಳನ್ನೇ ಔಷಧಿಗಳಾಗಿ ಉಪಯೋಗ ಮಾಡ್ತಿದ್ರು ಪರಿವರ್ತನೆ ಮಾಡ್ತಿದ್ರು ಒಂದು ಮನೆಯಲ್ಲೇ ಇರತಕ್ಕಂತ ಅರಿಶಿನ ಪುಡಿ ಇರ್ಬೋದು ಆಮೇಲೆ ನಾವು ಹಿಟ್ಟು ಅಂತ ಹೇಳ್ತೀವಲ್ಲ ಹಿಟ್ಟು ಇರ್ಬೋದು ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಇರ್ಬೋದು ಇವುಗಳನ್ನೆಲ್ಲ ಅವರು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಅದರದೊಳಗೆ ಮೊಸರು ಇರ್ಬೋದು ಹುಳಿ ಮೊಸರು ಹಾಕಿ ಮಾಡ್ಕೊಳ್ಳೋದಾಗಲಿ ಅಥವಾ ಹಾಲನ್ನು ಹಾಕಿ ಮಾಡ್ಕೊಳ್ಳೋದಾಗಲಿ ಅದನ್ನು ಮುಖಕ್ಕೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಸ್ವಲ್ಪ ಸುಕೋಷ್ಣ ನೀರಿನಿಂದ ಮುಖ ತೊಳೆದು ಈ ಉಗುರು ಬೆಚ್ಚಗೆ ನೀರಿಂದ ತೊಳಿತಿದ್ರು ಆಮೇಲೆ ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮುಖಕ್ಕೆಲ್ಲ ಹಚ್ಕೊಂಡು ಮಲಗ್ತಿದ್ರು ಈ ರೀತಿ ಆಮೇಲೆ ತೆಲಿಗೆ ಯಾವಾಗಲೂ ಎಣ್ಣೆಯನ್ನು ಯೂಸ್ ಮಾಡಿದ್ರು ಕಾಯಮ ಯೂಸ್ ಮಾಡ್ತಿದ್ರು ಈ ರೀತಿ ಮೇಂಟೈನ್ ಮಾಡ್ತಿದ್ರು ಆಮೇಲೆ ಅವ್ರು ಯಾವಾಗ್ಲೂ ಮಾನಸಿಕವಾಗಿ ಗಟ್ಟಿ ಇರ್ತಿದ್ರು ಸರ್ ಅದು ಒಂದು ಮುಖ್ಯ ಮಾನಸಿಕವಾಗಿ ಬಹಳಷ್ಟು ಗಟ್ಟಿ ಎಂತ ಪರಿಸ್ಥಿತಿಗಳೇ ಬಂದ್ರು ಎದುರಿಸ್ತೀನಿ ನಾನು ಅನ್ನೋ ರೀತಿ ಒಳಗೆ ಗಟ್ಟಿತಾನೆ ಇರ್ತಿತ್ತು ಕನ್ನಡಿ ಕನ್ನಡಿ ಇತ್ತು ಸರ್ ಅವಾಗೂ ಇತ್ತು ಯಾಕಂದ್ರೆ ಶುಶ್ರತ ಕಾಲದಲ್ಲಿ ಹೇಳಿದಾರೆ ಕನ್ನಡಿ ಬಗ್ಗೆ ಆಮೇಲೆ ರಾಮಾಯಣ ಮಹಾಭಾರತದಲ್ಲಿ ಕೇಳಿದೀವಿ ಕನ್ನಡಿ ನೋಡಿರೋದನ್ನ ಅದು ಮಿರರ್ ಒಂದು ಭವನ ಮಣ್ಣ ಮಾಡಿದ್ದು ಅದೆಲ್ಲ ನೋಡಿದ್ವಿ ಅಂದ್ರೆ ಇತ್ತು ಅಂತ ನಾನು ಅನ್ಕೊಂಡಿದ್ದೀನಿ ಈಗ ನಮ್ಮಲ್ಲಿ ಈ ಹಿಂದಿನ ಕಾಲದಾಗ ನಾವು ಈ ಬುತ್ತಿನ ಯೂಸ್ ಮಾಡ್ತಿದ್ವಿ ಈ ಬುತ್ತಿ ಯೂಸ್ ಮಾಡ್ತಾರೆ ಈ ಈ ಬೂತಿಯಿಂದ ಈ ಮೊಡೆಗಳು ನಿವಾರಣೆ ಆಗ್ತಾವ ಅಂತ ನಾವು ಎಷ್ಟೋ ಸಂದರ್ಭದಲ್ಲೂ ಕೇಳಿವಿ ಯಾ ಈ ಬೂತಿನ ಯೂಸ್ ಮಾಡೋದ್ರಿಂದ ಈಗ ಅವಾಗೆಲ್ಲ ಹಿಂದಿನ ಸ್ವಾಮಿಗಳೆಲ್ಲ ಮುಖ ತುಂಬಾ ಈ ಬೂತಿ ಹಚ್ಕೋತಿದ್ರು ಈ ಬೂತಿ ಹಚ್ಕೊಂಡು ಆಮೇಲೆ ಫೇಸ್ ಅವಾಗ ಪೌಡರ್ ಗಿಡೋದು ಯಾರು ಅಪ್ಲೈ ಮಾಡ್ತಿದ್ದಾರೆ ವಿಭೂತಿ ಮುಖಾಂತರ ಫೇಸ್ ಕಲ್ ಹಚ್ಕೊಂಡು ವಿಭೂತಿ ಮಲ್ಕೋತಿದ್ರು ಈಗ ನಿಮ್ಮ ಪ್ರಕಾರವಾಗಿ ಯಾವ ವಿಭೂತಿ ಯಾವ ತರದ ವಿಭೂತಿನ ಇವ್ರ ಫೇಸ್ ಯೂಸ್ ಮಾಡಬೇಕು ಅಂದ್ರೆ ಸರಿ ಈಗ ಹೇಗಿರ್ತೈತಿ ವಿಭೂತಿ ಅಂದ ತಕ್ಷಣ ನಾ ಇಲ್ಲಿ ಹೇಳಬೇಕಾದದ್ದು ನಿಮಗೆ ಗೋಮಯದಿಂದ ಮಾಡಿದಂತ ವಿಭೂತಿಗಳು ಗೋಮಯ ಗೋಮಯನೇ ಮುಖ್ಯ ಆಕಳದ ಶಗಣಿಯಿಂದನೇ ಶಗಣಿಯಿಂದನೇ ಮಾಡಿರ್ತಕ್ಕಂತ ವಿಭೂತಿಗಳು ಶ್ರೇಷ್ಠ ಅದು ಆಧ್ಯಾತ್ಮಿಕವಾಗಿ ಇರಬಹುದು ವೈಜ್ಞಾನಿಕವಾಗಿ ಇರಬಹುದು ಅದು ಶ್ರೇಷ್ಠ ಅಂತಾನೆ ನಾವು ಕನ್ಸಿಡರ್ ಯಾಕಂದ್ರೆ ಅದು ಅದರಲ್ಲಿ ಕ್ರಿಮಿಗಳನ್ನ ನಾಶ ಮಾಡುವಂತಹ ಶಕ್ತಿ ಇದೆ ಸರ್ ಗೋಮಯದಲ್ಲಿ ಗೋಮಯದಲ್ಲಿ ಆಮೇಲೆ ಗೋಮಯ ಪಿತ್ತನಾಶಕೂ ಹೌದು ಯಾಕಂದ್ರೆ ನಮ್ಮ ರಸಶಾಸ್ತ್ರದಲ್ಲಿ ಒಂದು ರಸಪರ್ಪಟಿ ಪ್ರಿಪ್ರೇಷನ್ಸು ಬರ್ತದೆ ಅದರಲ್ಲಿ ಗೋಮಯ ಮತ್ತು ಕದಲಿ ಪತ್ರಗಳನ್ನು ಉಪಯೋಗ ಮಾಡಿ ನಾವು ರಸಪರ್ಪಟಿ ಅಂತೇಳಿ ಯೂಸ್ ಮಾಡ್ತೀವಿ ಅದು ಕೆಲವೊಂದು ಉದರ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಉಪಯೋಗ ಮಾಡ್ತಿರ್ತಿವಿ ಉಪಯೋಗ ಮಾಡಿ ಹಾಗಾಗಿ ಗೋಮಯ ಗೋಮಯದಿಂದ ತಯಾರಿಸತಕ್ಕಂತ ವಿಭೂತಿಯನ್ನ ನಾವು ಧಾರಣೆ ಮಾಡೋದ್ರಿಂದ ಅಂದ್ರೆ ಅದು ಹಚ್ಕೊಂಡ್ರೆ ನಮ್ಗೆ ಕೆಲವೊಂದು ಕ್ರಿಮಿಗಳಿಂದ

ಒಂದು ಈ ಅವಾಗ ಗೋದುಗ್ಧ ಇವೆಲ್ಲ ನಾವು ಪಂಚಾಮೃತ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಗೋವಿನಿಂದ ಯಾವುದೇ ಪ್ರಾಡಕ್ಟ್ ಇರ್ಲಿ ಉತ್ಪತ್ತಿ ಆದಂತ ಯಾವದೇ ಇರ್ಲಿ ಅದು ಒಂದು ಆಧ್ಯಾತ್ಮಿಕವಾಗಿ ವೈಜ್ಞಾನಿಕವಾಗಿ ಶ್ರೇಷ್ಠ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಗೋಮೂತ್ರವನ್ನ ಮನೆಗೆಲ್ಲ ಸಿಂಬಡಿಸ್ತೀವಿ ಹಾ ಮನೆಗೆ ಪೂಜೆ ಒಟ್ಟು ಎಲ್ಲದರಲ್ಲೇನು ಯಾಕಂದ್ರೆ ಅದು ಎಂಟಿಸೆಪ್ಟಿಕ್ ಆಗಿನ ಕೆಲಸ ಮಾಡುತ್ತೆ ಸರ್ ಎಂಟಿಸೆಪ್ಟಿಕ್ ಆಗಿನ ಕೆಲಸ ಮಾಡುತ್ತೆ ಕ್ರಿಮಿಗಳನ್ನ ದೂರ ಮಾಡುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಸರ್ ಅದು ವೈಜ್ಞಾನಿಕವಾಗಿ ಪ್ರೂಣ ಆಗಿರುವಂತದ್ದು ಅದರಲ್ಲಿ ಈಗ ಒಂದು ಈ ಯೌವನದಲ್ಲಿ ಒಂದು ಗಂಡು ಇರ್ಬೋದು ಹೆಣ್ಣು ಇರ್ಬೋದು ಅವರಲ್ಲಿ ಶುಚಿತ್ವವಾಗಿ ಒಂದು ಯಾವ ರೀತಿಯಾಗಿ ಅವ್ರು ಪಾಲನೆ ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಅಂದ್ರೆ ಇಪ್ಪತ್ನಾಲ್ಕು ತಾಸಲ್ಲಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ತಾಸಲ್ಲಿ ಅವರು ಹೇಗೆ ಶುಚಿತ್ವವನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗ ರಾತ್ರಿ ಮಲಗಿರ್ತಾರೆ ಸರ್ ಬೆಳಿಗ್ಗೆ ಹೇಳ್ತಾರೆ ಎದ್ದ ತಕ್ಷಣ ಸಾಧ್ಯವಾದಷ್ಟು ಸುಕೋಷ್ಣ ಜಲ ಅಂತ ಹೇಳ್ತೀವಿ ಅಂದ್ರೆ ಸ್ವಲ್ಪ ವಾರ್ಮ್ ವಾಟರ್ ಬಿಸಿನೀರು ಬಿಸಿನೀರಿನಿಂದನೇ ಸ್ವಲ್ಪ ಶುಚಿತ್ವವಾಗಿ ಮುಖವನ್ನು ತೊಳಿಬೇಕು ಇದು ಒಂದು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥದ್ದು ಆ ಮಕ್ಕಳಲ್ಲಿ ಆ ಯೌವನದಲ್ಲಿ ಇರ್ತಕ್ಕಂತ ಮಕ್ಕಳು ಕೂಡ ಇದನ್ನ ಪಾಲನೆ ಮಾಡ್ಬೇಕು ಮುಖವನ್ನ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದ್ಮೇಲೆ ಒಂದ್ ಗ್ಲಾಸ್ ಅಂದ್ರೆ ಬ್ರಷ್ ಮಾಡಿದ್ಮೇಲೆ ಒಂದ್ ಗ್ಲಾಸ್ ಬಿಸಿನೀರನ್ನ ಕಂಪಲ್ಸರಿ ಕುಡಿಲೇಬೇಕು ಸರ್ ಅವರು ಆ ಕುಡಿಯೋದ್ರಿಂದ ಬಿಸಿನೀರನ್ನ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಂಡ್ರೆಡ್ ಎಂ ಎಲ್ ಅಷ್ಟು ಒಂದ್ ಗ್ಲಾಸ್ ಅಂತ ಹೇಳ್ತೀವಲ್ಲ ನಾವು ಬಿಸಿನೀರು ಅದನ್ನ ಕುಡಿಯೋದ್ರಿಂದ ಏನಾಗುತ್ತೆ ಈಗ ರಾತ್ರಿ ಊಟ ಮಾಡಿ ಮಲಗಿರ್ತಾರೆ ಕೆಲವೊಂದ್ಸರಿಗೆ ಜೀರ್ಣ ಆಗಿರಲ್ಲ ಡಕಾರಗಳು ಉತ್ಪತ್ತಿ ಆಗ್ತಿರ್ತವೆ ಎದೆ ಭಾರ ಅನ್ಸೋದು ಹೊಟ್ಟೆ ಡೇಗ್ ಬರೋದು ಅಂತ ಹೇಳ್ತೀವಲ್ಲ ಡೇಗ್ ಬರೋದು ಅಂತ ಹೇಳ್ತೀವಲ್ಲ ಆಮೇಲೆ ಹೊಟ್ಟೆಯಲ್ಲಿ ಭಾರ ಆದಂಗ ಅನಸ್ತಿರ್ತತಿ ಅಂತ ಸಂದರ್ಭದೊಳಗ ನಾವು ಬಿಸಿನೀರನ್ನು ಕುಡಿಯೋದ್ರಿಂದ ಅವುಗಳನ್ನು ಶಮನ ಮಾಡ್ಬೋದು ಅಂದ್ರೆ ನಾವು ಸ್ವಲ್ಪ ಬಿಸಿನೀರು ಅವಶ್ಯಕತೆ ಇರ್ತತಿ ಯಾಕಂದ್ರೆ ಈಗ ಕೆಲವೊಬ್ರದು ತೈಲದಿಂದ ಕೂಡಿರ್ತಕ್ಕಂಥ ಸ್ಕಿನ್ ಇರ್ತತಿ ಚರ್ಮ ಇರ್ತತಿ ಅಂದ್ರೆ ಎಣ್ಣೆ ಎಣ್ಣೆ ಅಂಶ ಜಾಸ್ತಿ ಇರ್ತತಿ ಅಂತ ಹೇಳ್ತೀವಲ್ಲ ಆ ಟೈಮಲ್ಲಿ ಕೂಡ ಬಿಸಿನೀರನ್ನು ಕುಡಿಯೋದ್ರಿಂದ ಆ ಎಣ್ಣೆ ಪ್ರಮಾಣವನ್ನು ಸ್ವಲ್ಪ ದೇಹದಲ್ಲಿ ಕಡಿಮೆ ಮಾಡ್ಬೋದು ನಾವು ಇದು ಒಂದು ಇ ಇರ್ತದೆ ಸರ್ ವ್ಯವಸ್ಥೆ ಇರ್ತೈತಿ ಆಮೇಲೆ ಅವರು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಮ್ಮ ದಿನನಿತ್ಯ ಕಾರ್ಯಗಳನ್ನು ಟಿಫನ್ ಆಗಲಿ ಮಧ್ಯಾಹ್ನ ಊಟ ಆಗಲಿ ಈ ಥರದ್ದು ತಮ್ದು ಡ್ಯೂಟಿಗಳನ್ನು ಮಾಡೋದಾಗ್ಲಿ ಈ ರೀತಿ ಮಾಡ್ತಿರ್ತಾರೆ ಮಾಡೋ ಮಧ್ಯೆ ತ್ರೀ ಅವರ್ಸು ಫೋರ್ ಅವರ್ಸಿಗೆ ಒಂದ್ಸರಿ ಅವರು ಯಾವುದೇ ಪ್ಲೇಸ್ನಲ್ಲಿ ಕೆಲಸ ಮಾಡ್ತೀರಿ ಸ್ಥಳದಲ್ಲಿ ಕೆಲಸ ಮಾಡ್ತೀರಿ ಸ್ವಲ್ಪ ಸಾಧ್ಯ ಆದಷ್ಟು ಮುಖ ತೊಳಿಬೇಕು ಕ್ಲೀನ್ ಮಾಡ್ ಎಸ್ಪೆಸಿಲ್ ಯೌವನದಲ್ಲಿ ಇರ್ತಕ್ಕಂಥವ್ರು ಮುಖವನ್ನ ತೊಳೆಯೋದ್ರಿಂದ ಏನಾಗ್ತದೆ ಅದಷ್ಟು ಮುಖ ಫ್ರೆಶ್ನೆಸ್ ಇರ್ತದೆ ನಾರ್ಮಲ್ ವಾಟರ್ ಯೂಸ್ ಮಾಡಿದ್ರು ಸಾಕು ಸರ್ ಅವರು ಯಾಕಂದ್ರೆ ಎಲ್ಲಾ ಕಡೆಗೆ ಸೋಪಿನ ವ್ಯವಸ್ಥೆ ನಾರ್ಮಲ್ ಆಗಿ ಮಾಡಿದ್ರೆ ಸಾಕು ಅವರು ಅಷ್ಟಾದ್ರೂ ಮಾಡಿದ್ರೆ ಸ್ವಲ್ಪ ಪ್ರಮಾಣದ ಕಡಿಮೆ ಮಾಡಬಹುದು ಆಮೇಲೆ ಬೇರೆ ಬೇರೆ ಕಡೆ ಹೊರಗಡೆ ಬೇಕರಿ ಐಟಮ್ಸ್ಗಳನ್ನು ತಿನ್ನೋದ್ರಿಂದ ಜಿಡ್ಡಿನ ಅಂಶಗಳನ್ನ ತಿನ್ನೋದ್ರಿಂದ ಮೊಡವೆಗಳು ಉತ್ಪತ್ತಿ ಆಗ್ತವೆ ಸರ್ ಆ ಟೈಮ್ ಅಲ್ಲಿ ಅದು ಒಂದು ಕಾರಣ ಇರ್ತದೆ ಹಂತವುಗಳನ್ನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಜಂಕ್ ಫುಡ್ ಅಂತ ಹೇಳ್ತೀವಲ್ಲ ಜಂಕ್ ಫುಡ್ ಮೊಡವೆಗಳಿಗೆ ಬಹಳ ಅಟ್ರಾಕ್ಟಿವ್ ಸರ್ ಅದು ಮೊಡವೆಗಳು ಅದು ಹಾಗಾಗಿ ಅದನ್ನೊಂದ್ಸಲ ಸಂಬಂಧ ಇದೆ ಆದ್ರೆ ಈಗ ಮೊಡವೆಗಳು ಉತ್ಪತ್ತಿ ಆಗ್ರೆ ಎಣ್ಣೆ ಅಂಶ ಇರುವಂತ ಜಾಗದಲ್ಲಿ ಕ್ರಿಮಿಗಳು ಬೇಗ ಅಟ್ರಾಕ್ಟ್ ಆಗ್ತವೆ ಡ್ರೈ ಇದ್ರೆ ಅದು ಅಟ್ರಾಕ್ಟ್ ಆಗೋದಿಲ್ಲ ಎಣ್ಣೆಗಳು ಇರೋದ್ರಿಂದ ಕ್ರಿಮಿಗಳು ಕೂತ್ರೆ ಅವು ಬೇಗ ಹೋಗೋದಿಲ್ಲ ಯಾಕಂದ್ರೆ ಈ ಜಿಡ್ಡಿನ ಮೇಲೆ ಏನಾದ್ರೂ ಕುಂತರೆ ಬೇಗ ಹೋಗೋದಿಲ್ಲ ನೋಡ್ಸರ್ ಯಾವ್ದೇ ಧೂಳೀಕನಗಳಿರ್ಲಿ ಏನೇ ಇರಲಿ ಇರೋದ್ರಿಂದ ಆ ಸ್ವೇದ ಗ್ರಂಥಿಗಳ ಮೇಲೆ ಅಥವಾ ಈ ತೂತುಗಳಿರ್ತಾವಲ್ಲ ಅದ್ರ ಮೇಲೆ ಅದು ಕೂತು ಅಲ್ಲಿ ಅದು ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಇನ್ಫೆಕ್ಷನ್ ಇಂದ ಕೆಲವೊಂದು ಸ್ಕಿನ್ ಡಿಸೀಸ್ ಚರ್ಮ ರೋಗಗಳು ಉತ್ಪತ್ತಿ ಆಗಕ್ಕೆ ಆ ಚರ್ಮ ರೋಗದಲ್ಲಿನೇ ಮತ್ತೆ ಮೊಡವೆಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಸರ್ ಅದನ್ನ ವ್ಯಾಧಿ ಮೊಡವೆ ಯೌವನ ಪೀಡಿಕ ತಾರುಣ ಪೀಡಿಕ ಅನ್ನೋದು ಒಂದು ವ್ಯಾಧಿನೇ ಸರ್ ಅದು ವ್ಯಾಧಿನೇ ಸರ್ ಅದು ಈಗ ನಾವು ಅದು ಪೀಡಿಕ ಬಗ್ಗೆ ಎಲ್ಲ ನಾವು ಈಗೆಲ್ಲ ನೀವು ಹೇಳಿದ ನೀರೆಲ್ಲ ಮುಖ ತೊಳ್ಕೋಬೇಕಂತ ಈ ನೀವು ಇವರು ಅಗ್ನಿ ಆರೋಗ್ಯದಿಂದ ಇರಾಕ ಈ ಮನುಷ್ಯ ಒಂದು ನಿಮ್ಮ ದರ್ಶನ ಮುಖಾಂತರ ಯಾವ ರೀತಿಯಾಗಿ ಅದನ್ನು ಪರಿಗಣನೆ ಮಾಡ್ತೀರಿ ಒಬ್ಬ ಮನುಷ್ಯ ಹೊರಗಡೆಯಿಂದ ಬರ್ತಿದ್ದಾನೆ ಅಂತಂದ್ರೆ ಮೊದಲು ನೋಡದೆ ನಾವು ಅವ ಹೇಗೆ ನಡಿ ನೋಡ ನೋಡ್ತೀವಿ ಅವನು ಫಸ್ಟ್ ನೋಡೋದ್ರಿಂದ ಅವನ ಚರ್ಮ ಶುಚಿತ್ವವಾಗಿದ್ದು ಕಾಂತಿಯುತವಾಗಿದ್ರೆ ಅವನ ಕಣ್ಣುಗಳು ಅಟ್ರಾಕ್ಟಿವ್ ಆಗಿ ಅನ್ನಿಸಿದ್ರೆ ಜಸ್ಟ್ ನೋಡೋದ್ರಿಂದನೇ ಸರ ಚರ್ಮ ಹೊಳಿತಿರ್ತದೆ ಹೊಳಿತಿರ್ತದೆ ಆಮೇಲೆ ಶುಚಿತ್ವವಾಗಿ ಕಾಣಿಸ್ತಾರೆ ಆಮೇಲೆ ಎಲ್ಲಿ ಗುಳ್ಳಿಗಳು ಅಥವಾ ಈ ತರದ್ ಏನು ಕಾಣಿಸೋದಿಲ್ಲ ಈಗ ಬಂಗ್ ಅಂತ ಹೇಳಿ ನಾವು ಅಂತ ಗೊತ್ತಾಗುತ್ತೆ ಸಾಮಾನ್ಯವಾಗಿ ವ್ಯಂಗ್ಯ ಅಂತ ಹೇಳಿ ನಾವು ಕರಿತೀವಿ ಅದನ್ನ ಬಂಗ್ ಅಂತ ಹೇಳಿತೀವಿ ಆಮೇಲೆ ಬ್ಲಾಕ್ ಸ್ಪಾಟ್ಸ್ ಬರೋದಾಗ್ಲಿ ಮುಗಕ್ಕೆ ನೋಡಿದ ತಕ್ಷಣ ಅದು ಕಾಣುವಂತದ್ದು ನಾವು ಮುಟ್ಟೋದು ಬೇಡ ಏನು ಬೇಡ ನೋಡಿದ ತಕ್ಷಣ ಕಾಣ್ತೈತಿ ಅಂತಂದ್ರೆ ಇದು ಆ ಹುಡುಗ ಇದ್ದಾನೆ ಅಥವಾ ಆ ಹುಡುಗಿ ಇಲ್ಲ ಇಲ್ಲಾಂದರೆ ಅವಳು ಬರ್ತಾ ಅಂದ್ರೆ ಮುಖದ ಮೇಲೆ ದಪ್ಪ ದಪ್ಪ ಗುಳ್ಳಿಗಳು ಕಾಣಿಸೋದಾಗಲಿ ಈ ಥರ ನೋಡಿದ್ರೆ ಪಸ್ ಫಾರ್ಮೇಶನ್ ಇರಲಿ ಅಥವಾ ಮುಖದ ತುಂಬ ಹುತ್ತ ಮೆತ್ ಹುತ್ತಿದ್ದಾಗೆ ಸಣ್ಣ ಸಣ್ಣ ಗುಳ್ಳಿಗಳು ಎಲ್ಲ ಪ್ರಾರಂಭ ಅದು ಅಲ್ಲಿ ದೊಡ್ಡದಿರ್ಬೋದು ಸಣ್ಣದಿರ್ಬೋದು ಒಂದೊಂದು ಅವ್ನು ನೋಡಿದ ತಕ್ಷಣ ಓ ಮುಖದಲ್ಲಿ ಗುಳಿಗಳಿವೆ ಅನ್ನೋದು ನೋಡಿದ ತಕ್ಷಣ ಅರ್ಥ ಆಗ್ಬಿಡ್ದು ಅಂದರೆ ಇವರು ಆರೋಗ್ಯವಾಗಿದ್ದಾರೋ ಇಲ್ಲೋ ಅನ್ನೋದಕ್ಕೆ ದೇಹದ ಚರ್ಮನೂ ಒಂದು ಅಂಗ ಅಂಗ ಆರೋಗ್ಯದ ಬಗ್ಗೆ ಒಂದು ನಲವತ್ತು ಪರ್ಸೆಂಟ್ ನಮ್ಗೆ ಅದು ಕಾಣ್ ಬಿಡ್ತದೆ ಎಸ್ಪೆಸ್ಲಿ ಯವ್ವನದಲ್ಲಿ ಇರುವಂತವರಿಗೆ ಕಾಣಸ್ತದೆ ಅದು ಈಗ ನಮ್ಮಲ್ಲಿ ಈ ಮಡವೆಗಳ ಮುಖಾಂತ್ರ ಮಡವಿ ಇದ್ದಂತ ಒಂದು ಮಕ್ಕಳು ಇರ್ಬೋದು ಗಂಡ ಮಕ್ಕಳು ಇರ್ಬೋದು ಜಾಸ್ತಿ ಅವರಿಗೆ ಬರೀ ಮುಖದ ಬಗ್ಗೆ ಮಾತ್ರ ಅವರು ಸೌಂದರ್ಯ ಅದ್ರ ಬಗ್ಗೆ ಕಾನ್ಸೆಪ್ಟ್ ಅಂದ್ರೆ ಕಾನ್ಸಂಟ್ರೇಶನ್ ಕೊಟ್ಟಿರ್ತಾರೆ ಈಗ ನಾವು ಅನೇಕ ವಿಧ ವಿಧವಾದಂತಹ ನಾವು ಕ್ರೀಮ್ ಎಲ್ಲ ಯೂಸ್ ಮಾಡ್ತೇವೆ ಈ ಫ್ಯಾನ್ ಎಲ್ಲ ಹೋಗಿ ಹಚ್ಕೊಂಡ್ರೆ ಬಟ್ ನೀವು ಹಚ್ಕೊಂಡಾಗ ಅಷ್ಟೇ ಬೆಳಗ್ಗೆ ಹೊರಗಡೆ ಪೂರ್ತಿ ಬ್ಲ್ಯಾಕ್ ಇವನ್ನ ನೀವು ಯಾವ ರೀತಿಯಾಗಿ ಅವರು ಯೂಸ್ ಮಾಡಬೇಕು ಅಥವಾ ಮಾಡಬಾರ್ದು ಸರ್ ಸಾಮಾನ್ಯವಾಗಿ ಹೆಂಗಿರ್ತೈತಿ ಈ ಕಾಸ್ಮೆಟಿಕ್ಸ್ ಕ್ರೀಮ್ಸ್ ಅಂತ ಹೇಳಿ ಕರಿತೀವಿ ನಾವು ಸೌಂದರ್ಯ ವರ್ಧಕಗಳು ಅಂತ ಹೇಳಿ ಕರಿತೀವಿ ಅದು ಕೆಲವೊಂದು ಕ್ರೀಮ್ಗಳು ಹೇಗಿರ್ತವೆ ನಾವು ಹಚ್ಕೊಂಡಾಗ ಆಗಿನ ಮಟ್ಟಿಗೆ ಒನ್ ಅವರ್ ಟೂ ಅವರ್ಸ್ ತ್ರೀ ಅವರ್ಸ್ ಅಷ್ಟೇ ಅದು ಮೇಕಪ್ ಇರ್ತದೆ ಚಂದ ಕಾಣಿಸ್ತೀವಿ ಒಂದ್ ತ್ರೀ ಫೋರ್ ಅವರ್ಸ್ ಆದ್ಮೇಲೆ ಸ್ವೆಟಿಂಗ್ ಎಲ್ಲ ಸ್ಟಾರ್ಟ್ ಮತ್ತೆ ನ್ಯಾಚುರಲ್ ನ್ಯಾಚುರಲ್ ಆಗಿ ಇರುವ ಕುಂಕುಮಾದಿ ಆಯುರ್ವೇದಿಕದಲ್ಲಿ ಕುಂಕುಮಾದಿ ತೈಲ ಅಂತ ಹೇಳಿ ಬರ್ತದೆ ಕುಂಕುಮಾದಿ ಲೇಪ ಅಂತ ಹೇಳಿ ಬರ್ತದೆ ಆಮೇಲೆ ಕ್ಲಿಯರ್ ಆಯಿಂಟ್ಮೆಂಟ್ ಅಂತ ಹೇಳಿ ನಮ್ಮ ಆಯುರ್ವೇದಲ್ಲೇನೆ ಬರ್ತದೆ ಎಕ್ನೋವಿನ್ ಅಂತ ಹೇಳಿ ನಮ್ಮ ಆಯುರ್ವೇದಿಕ್ ಕ್ರೀಮೇ ಇವೆಲ್ಲ ಹೊರಗಿನೂ ಬೇಡ ಬೇಡ ಆಯುರ್ವೇದಿಕ್ ಕ್ರೀಮ್ಗಳು ಟ್ರೈಕೋಡರ್ಮಾ ಅಂತ ಹೇಳಿ ಕ್ರೀಮ್ ಬರ್ತದೆ ಇವೆಲ್ಲ ಕಂಪನಿ ಪೆಟೆಂಟ್ ಮೆಡಿಸಿನ್ಸ್ ಇವು ಮೆಡಿಸಿನ್ಸ್ ಗಳು ಹೇಗಿರ್ತವೆ ಕೆಲವೊಂದು ಡಿಸೀಸ್ ಓರಿಯೆಂಟೆಡ್ ಆಗಿನೂ ನಾವು ಯೂಸ್ ಮಾಡಬಹುದು ಅಂದ್ರೆ ರೋಗ ಬಂದಾಗೂ ಕೂಡ ಉಪಯೋಗ ಮಾಡಬಹುದು ಸ ನಮ್ಮ ಚರ್ಮ ಚೆನ್ನಾಗೇ ಇರಲಿ ಯಾವಾಗ್ಲೂ ಮೊಡವೆಗಳು ಬರಬಾರ್ದು ಸ್ವಲ್ಪ ಕಾಂತಿಯುತವಾಗಿ ಇರಬೇಕಂದ್ರೂ ಕೂಡ ನಾವು ಇವುಗಳನ್ನು ಯೂಸ್ ಮಾಡ್ಬೋದು ಯೂಸ್ ಮಾಡ್ಬೋದು ಈ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡೋದನ್ನು ಅದೇ ಕಾರಣಕ್ಕೇ ನಮ್ಮ ಚರ್ಮ ಚೆನ್ನಾಗಿರಲಿ ಹಚ್ಕೊಂಡಿರೋ ಪೌಡ್ರ್ ಸ್ವಲ್ಪ ಚೆನ್ನಾಗಿ ನೀಟಾಗಿ ಕೂಡ್ಲಿ ಅನ್ನೋದಕ್ಕೇ ನಾವು ಅದನ್ನು ಫೇರ್ ಆ್ಯಂಡ್ ಲವ್ಲಿ ಸೌಂದರ್ಯವರ್ಧಕಗಳನ್ನ ಯೂಸ್ ಮಾಡ್ತೀವಿ ಅಷ್ಟೇ ಹಾಂ ಸರ್ ಈಗ ನಾವು ಈ ಸೌಂದರ್ಯ ವರ್ಧಕೂ ಭಯಂಕರ ಕಾಸ್ಟ್ಲಿ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಈ ನಮ್ಮ ಸಾಮಾನ್ಯ ಜನಕ ಅವರು ನಾನು ಸುಂದರವಾಗಿ ಕಾಣಬೇಕನ್ನೋ ಒಂದು ಆಸೆ ಇರ್ತದೆ ನಮ್ಮಲ್ಲಿ ಸಿಕ್ತಕ್ಕಂಥವು ಸೌಂದರ್ಯ ವರ್ಧಕಗಳಿಗೆ ಸಿಕ್ತಕ್ಕ ತಗೊಂಡ ನಾವು ಅಗದಿ ಸುಂದರವಾಗಿ ಕಾಣಬೇಕಂತ ಅಂತ ಪದಾರ್ಥಗಳೇ ಇವು ಸರಿ ಮನೆಯಲ್ಲಿ ನಾವು ಅದು ಊಟ ಮಾಡೋದ್ರ ಜೊತೆಗೂ ಇರ್ತದೆ ಸರ್ ನಾವು ಆಹಾರದೊಳಗ ಪದ್ಧತಿಯಲ್ಲಿ ನ್ಯೂಟ್ರಿಷನ್ಸ್ ಫುಡ್ ಗಳನ್ನು ನಾವು ಅದರಲ್ಲಿ ಸ್ವಲ್ಪ ತಗೋಬೇಕಾಗ್ತದೆ ನ್ಯೂಟ್ರಿಷನ್ಸ್ ಫುಡ್ ಅಂದ್ರೆ ಕೆಲವೊಬ್ರಿಗೆ ಹಣ್ಣು ಹಂಪಲಗಳನ್ನು ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಮನೆಯೊಳಗೆ ಇರುವಂಥ ನ್ಯೂಟ್ರಿಷನ್ಸ್ ಪ್ರಾಡಕ್ಟ್ ಅಂದರೆ ಬೆಳೆಕಾಳುಗಳಿರ್ಬೋದು ಆಮೇಲೆ ಸಿರಿಧಾನ್ಯಗಳು ಅಂತ ಹೇಳ್ಬೋದು ಇಂಥ ಆಹಾರಗಳನ್ನು ರುಟೀನ್ ಊಟದಲ್ಲಿ ಅಂದರೆ ದಿನನಿತ್ಯ ಊಟದಲ್ಲಿ ಸ್ವಲ್ಪ ಬಳಸಬೇಕು ಸ್ವಲ್ಪ ಹಸಿರು ತರಕಾರಿಗಳನ್ನು ಕೂಡ ನಾವು ಅಲ್ಲಿ ಬಳಸ್ಕೋಬೇಕಾಗತ್ತೆ ಆಮೇಲೆ ಸ್ವಲ್ಪ ರಾಗಿ ಮಾಲ್ಟು ರಾಗಿ ಗಂಜಿ ಅಂತ ಹೇಳ್ತೀವಿ ನ್ಯೂಟ್ರಿಷನ್ಸ್ ಇರುವಂಥ ಆಹಾರನೇ ಅದು ಅದನ್ನು ಕೂಡ ನಾವು ಸೇವನೆ ಮಾಡಬೇಕು ಮೊದಲೇ ಹೇಳಿದಾಗ ನಾನು ರಾತ್ರಿಗೆ ಬೆಳಿಗ್ಗೆ ಮಾತ್ರ ಬಿಸಿನೀರು ಕಂಪಲ್ಸರಿ ಸ್ವಲ್ಪ ಎಲ್ಲ ವಯ ವಯಸ್ಸಿನವರು ಕೂಡಿದ್ರೆ ಒಳ್ಳೆಯದೇ ಅದು ಅದರಿಂದ ರೋಗ ಅಂತೂ ಉತ್ಪತ್ತಿ ಆಗಲ್ಲ ಅದರಿಂದ ನಮಗೆ ಲಾಭಣೆ ಜಾಸ್ತಿ ಅದನ್ನು ಕೂಡ ನಾವು ಮಾಡ್ಕೋಬೋದು ಅಂದ್ರೆ ಇದು ಆಹಾರದ ಪ್ರಕ್ರಿಯೆ ಇದು ಜಂಕ್ ಫುಡ್ ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಊಟದಲ್ಲಿ ಲಿಮಿಟ್ ಆಗಿ ಊಟ ಮಾಡಬೇಕು ಆಮೇಲೆ ಈಗ ಇನ್ನೂ ಒಂದ್ ತಗೊಂಡಿರೋ ಊಟ ಜೀರ್ಣ ಆಗಿರೋದಿಲ್ಲ ಜೀರ್ಣ ಆಗ್ಲಾರ್ದೇ ಮತ್ತೆ ಆಹಾರಗಳನ್ನು ನಾವು ಸೇವನೆ ಮಾಡ್ತೀವಿ ಅದರಿಂದ ಬೇರೆ ಬೇರೆ ರೋಗಗಳು ಉದರ ರೋಗಗಳು ಹೀಗೆ ಬೇರೆ ಬೇರೆ ರೋಗಗಳು ಉತ್ಪತ್ತಿ ಆಗ್ತದೆ ಆ ರೋಗ ಉತ್ಪತ್ತಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಸ್ವಲ್ಪ ಹಾರ್ಮೋನ್ಗಳಿಂದನೂ ವ್ಯತ್ಯಾಸ ಕಾಣಿಸ್ಕೋಬೋದು ಅಥವಾ ಮಾನಸಿಕವಾಗಿಯೂ ಖಿನ್ನತೆ ಕಾಣಿಸ್ಕೋಬೋದು ಖಿನ್ನತೆ ಕಾಣಿಸ್ಕೊಂಡಾಗೆಲ್ಲ ಹಾರ್ಮೋನ್ಗಳಿಗೆ ಅದು ಪ್ರೆಷರ್ ಬೀಳುತ್ತೆ ಪ್ರೆಷರ್ ಬೀಳೋದ್ರಿಂದ ಕೆಲವೊಂದು ಹಾರ್ಮೋನುಗಳಲ್ಲಿ ವ್ಯ ವೈಪರೀತ್ಯ ಕಾಣಿಸ್ಕೊಂಡು ಮೊಡವೆಗಳಿಗೂ ಅದು ಒಂದು ಕಾರಣ ಆಗುತ್ತೆ ಅಂದ್ರೆ ಸ್ವಲ್ಪ ಪಥ್ಯ ಆಹಾರ ಡಯಟ್ ಫುಡ್ ಅನ್ನೋದು ಏನಿರ್ತೈತಲ್ಲ ಇದು ಬಹಳ ಮುಖ್ಯ ಆಮೇಲೆ ಇನ್ನು ಹಚ್ಕೊಳ್ಳೋದಾದ್ರೆ ಮುಖಕ್ಕೆ ಅಪ್ಲಿಕೇಶನ್ಸ್ ಮಾಡೋದಾದ್ರೆ ಅರಿಶಿನ ಪೌಡರ್ ಮನೆಯಲ್ಲಿ ಎಲ್ಲರಿಗೂ ಸಿಗುವಂತದ್ದು ಈಗ ಅರಿಶಿನ ಪೌಡರ್ ಅಂತ ಅಂದಾಗ ಈಗೆಲ್ಲ ಕೆಮಿಕಲ್ ಯುಕ್ತವಾಗಿರ್ತವೆ ಅದೇ ಒಳ್ಳೇದು ಸರ್ ಈಗ ನಾವು ಮಾರ್ಕೆಟ್ ಸ್ಯಾಂಪಲ್ ಅಲ್ಲಿ ತಗೊಂಡ್ ಬರ್ತೀವಿ ಮಾರ್ಕೆಟ್ ಇಂದ ಅದ್ರೊಳಗೆ ಏನು ಹೆಂಗಿರ್ತದೆ ಗೊತ್ತಾಗುತ್ತೆ ಗೊತ್ತಿರಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಸಾಧ್ಯದಷ್ಟು ಬೇರುಗಳನ್ನು ತಂದು ಅದನ್ನ ನೆನೆ ಇಟ್ಟು ಕು ಅದನ್ನ ನೆನೆ ಆದ್ಮೇಲೆ ಕುಟ್ಟಿ ಪೌಡರ್ ಮಾಡಿ ಬೇರಣ್ಣ ಸರ್ ಅದು ಅರ್ಶಿನ ಕೊಂಬ್ ಇರ್ತದಲ್ಲ ಆ ಕೊಂಬನ್ನ ಸ್ವಲ್ಪ ನೆನೆ ಇಡಬೇಕು ನೆನೆ ಇಟ್ಟ ಮೇಲೆ ಅದನ್ನ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿ ಅದನ್ನ ಸ್ವಲ್ಪ ಮಿಕ್ಸಿಗೆ ಹಾಕಿ ಆಗಲಿ ಅಥವಾ ಸ್ವಲ್ಪ ಆರಿಸಬೇಕು ಆರಿಸಿದ ಮೇಲೆ ಅದನ್ನ ಮತ್ತೆ ಹೊಳ್ಳಿ ಗ್ರ್ಯಾಂಡ್ ಮಾಡಿದ್ರೆ ಅದು ಪೌಡರ್ ಆಗುತ್ತೆ ಆ ಪೌಡರ್ ಅನ್ನು ಯೂಸ್ ಮಾಡೋದು ಒಳ್ಳೆಯದು ಸರ್ ಪೇಸ್ಟ್ ಮಾಡಿ ಆಮೇಲೆ ಆ ಪೇಸ್ಟ್ ಅನ್ನು ನಾವು ಡ್ರೈ ಪೌಡರ್ ನಾವು ಅರ್ಷನ್ ಬೇರನ್ನೇ ತಗೊಂಡ್ ಬಂದು ಪೇಸ್ಟ್ ಮಾಡ್ತಾರಲ್ಲ ಆ ಆ ಅರ್ಷನೇ ನಮಗೆ ಒಳ್ಳೇದು ಅದೇ ಅರ್ಷನೇ ಒಳ್ಳೇದು ಯಾಕಂದ್ರೆ ಬೇರೆನೇ ಕೊಂಬಿನಿಂದನೇ ಮಾಡಿರ್ತಾರೆ ಸರ್ ಹೆಚ್ಚಾನೆ ಈ ಪ್ರಕೃತಿಯುಕ್ತವಾಗಿ ಯಾವುದೇ ರೀತಿಯಾದ ಕೆಮಿಕಲ್ ಇರುವುದಿಲ್ಲ ಇರುವುದಿಲ್ಲ ಸರ್ ನ್ಯಾಚುರಲ್ ಆಗಿ ಕೊಂಬು ಬೆಳೆಸಬೇಕಾದ್ರೆ ಅದಕ್ಕೇನು ಕೆಮಿಕಲ್ಸ್ ಅಂತ ಯೂಸ್ ಮಾಡಿರೋದಿಲ್ಲ ಆ ಡೈರೆಕ್ಟ್ ಕೊಂಬಿನಿಂದನೇ ಪೌಡರ್ ತಯಾರಿಸಿ ಆ ಪೌಡರ್ ನ ಮಿತವಾಗಿ ಅಂದ್ರೆ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ ಅದರಲ್ಲಿ ಈ ಕಡಲೆ ಹಿಟ್ಟು ಸಿಗುತ್ತೆ ಕಡಲೆ ಹಿಟ್ಟಲ್ಲಿ ನಮ್ಗೆ ಈ ಒಂದ್ ದಿವ್ಸಕ್ಕೆ ನಾವು ಮುಖಕ್ಕೆ ಹಚ್ಕೋಬೇಕಂದ್ರೆ ಒಂದ್ ಅಥವಾ ಎರಡು ಸ್ಪೂನ್ ಅನ್ನ ಕಡಲೆ ಹಿಟ್ಟು ತಗೋಬಹುದು ಅದಕ್ಕೆ ಒಂದು ಚಿಟಕಿ ಅರ್ಶಿಣ ಪುಡಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಒಂದ್ ಚಿಟಕಿ ನಮ್ಮ ಮೂರು ಬೆರಳಿಗೆ ಎಷ್ಟು ಬರುತ್ತಲ್ಲ ಅಷ್ಟನ್ನ ನೀವು ಅದಕ್ಕೆ ಅರ್ಶಿಣ ಪುಡಿ ಹಾಕಬೇಕು ಮಿಕ್ಸ್ ಮಾಡಿ ಹಾಲಿನೊಂದಿಗೆ ಸ್ವಲ್ಪ ಪೇಸ್ಟ್ ಮಾಡಿ ಆ ಪೇಸ್ಟ್ ತಳುವಾಗಿ ನಾವು ಅಪ್ಲೈ ಮಾಡ್ಕೋಬೇಕು ಫೇಸ್ಗೆಲ್ಲ ಕಣ್ಣು ಮೂಗಿನ ಹೊರಳೆ ತುಟಿ ಇವೆಲ್ಲ ಬಿಡಬೇಕು ಸರ್ ಈ ಭಾಗಗಳನ್ನು ಹುಬ್ಬು ಇಲ್ಲಿ ಲ್ಯಾಶಸ್ ಅಂತ ಹೇಳ್ತೀವಲ್ಲ ಇಲ್ಲಿ ಹಚ್ಚುವಾಗಿಲ್ಲ ಅದನ್ನ ಬಿಟ್ಟು ಉಳಿದ ಪಾರ್ಟಿಗೆಲ್ಲ ಹಚ್ಕೋಬೇಕು ತೆಳುವಾಗಿ ಹಚ್ಚಬೇಕು ಎಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಥವಾ ಕ್ಲಾಕ್ ವೈಸ್ ಆಗಿ ಹಚ್ಚಬಾರದು ನಾವು ಹಾ ಹಂಗೆ ತಿಕ್ಕುವಂಗಿಲ್ಲ ಪ್ರೆಷರ್ ಹಾಕುವಂಗಿಲ್ಲ ಅಂದ್ರೆ ಸ್ವಲ್ಪ ಆಗಿ ಜೆಂಟ್ಲಿ ಮಸಾಜ್ ಅಂತ ಹೇಳ್ತೀವಲ್ಲ ಹದವಾಗಿ ನಾವು ಮಸಾಜ್ ಮಾಡ್ಕೋಬೇಕು ಸ್ಲೋ ಆಗಿ ಕ್ಲಾಕ್ ವೈಸ್ ಅಂಡ್ ಎಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಅಲ್ಲಿನೆ ನಾವು ಅದನ್ನ ಮಸಾಜ್ ಮಾಡಿಕೊಂಡು ಅದು ಸಾಫ್ಟ್ ಆಗಿ ಎಲ್ಲ ಕಡೆ ಹತ್ತಿದೆಯಿಲ್ಲ ಅಂತ ನೋಡ್ಕೊಂಡು ಒಂದ್ ಅರ್ಧ ಗಂಟೆ ಬಿಟ್ಬಿಡ್ಬೇಕು ಸರ್ ಅಂದ್ರೆ ಸ್ವಲ್ಪ ಅದು ಡ್ರೈ ಆಗ್ತಾ ಬರ್ತದೆ ಡ್ರೈ ಆಗ್ತಾ ಬಂದಂಗೆಲ್ಲ ಸ್ವಲ್ಪ ವಾರ್ಮ್ ವಾಟರ್ ಇಂದ ಬಿಸಿ ನೀರು ಉಗುರು ಬೆಚ್ಚಗೆ ನೀರು ಅಂತ ಹೇಳ್ತೀವಲ್ಲ ಆ ನೀರಿನಿಂದ ಸ್ವಲ್ಪ ತೊಳಿಬೇಕು ಆ ಅವತ್ತಿನ ದಿನ ಅಂದ್ರೆ ಹಚ್ಕೊಂಡ್ ದಿನ ಅವಾಗ ತೊಳಿಬೇಕಾದ್ರೆ ಅನ್ನ ಯೂಸ್ ಮಾಡಬಾರ್ದು ಯಾವ್ದೇ ಸೋಪ್ ಯೂಸ್ ಮಾಡಬಾರ್ದು ಯಾಕೆಂದ್ರೆ ಬೈ ಈವ್ನಿಂಗ್ ಯೂಸ್ ಮಾಡ್ಲಿ ಯೂಶುಲಿ ಮಾರ್ನಿಂಗ್ ಅಲ್ಲಿ ಹಚ್ಬೇಕು ಕೆಲಸ ಮಾಡಬೇಕು ಕ್ರೀಮ್ ಸಾಧ್ಯದಷ್ಟು ಅರ್ಶನ ಇರಲಿ ಆಮೇಲೆ ನಾವು ಕಡಲೆ ಹಿಟ್ಟು ಇರಲಿ ಅಥವಾ ಮೈದಾ ಹಿಟ್ಟು ಇರಲಿ ಅಕ್ಕಿ ಹಿಟ್ಟು ಇರ್ಲಿ ಇವುಗಳನ್ನೆಲ್ಲ ಆದಷ್ಟು ನಾವು ಬೆಳಿಗ್ಗೆ ಜಾವದಲ್ಲೇನೆ ಯೂಸ್ ಮಾಡಬೇಕು ಹತ್ತು ಗಂಟೆ ಒಳಗಡೆ ಬೆಳಿಗ್ಗೆ ಆರು ಗಂಟೆ ನಂತರ ಹತ್ತು ಗಂಟೆ ಯಾಕಂದ್ರೆ ನಾವು ಮಲೆಗೆ ಎದ್ದಿರ್ತೀವಲ್ಲ ನಮ್ಮ ದೇಹ ಚೈತನ್ಯವಾಗಿರ್ತದೆ ದೇಹ ಜೊತೆಗೆ ಪೋರಸ್ ಗಳೆಲ್ಲ ಓಪನ್ ಆಗಿರ್ತವೆ ನೀವು ಸಾಯಂಕಾಲ ಆದ್ರೆ ಜಾಸ್ತಿ ಇರ್ತದೆ ಕೆಲವೊಂದು ರೋಗಕ್ಕೆ ನಾವು ದೋಷಗಳನ್ನು ಪರಿಗಣನೆ ಮಾಡಲೇಬೇಕಾಗುತ್ತೆ ಸರ್ ಯಾಕಂದ್ರೆ ಈಗ ಪಸ್ ಫಾರ್ಮೇಶನ್ ಜಾಸ್ತಿ ಆಗೇತಿ ಅಂತಂದ್ರೆ ಸ್ವಲ್ಪ ಪಿತ್ತ ದೋಷ ಆಗಿರ್ತೈತಿ ಅಂತ ಕನ್ಸಿಡರ್ ಮಾಡ್ತೀವಿ ಹಾಗೆ ದೋಷಗಳನ್ನ ಪರಿಗಣನೆ ಮಾಡಿ ಕೆಲವೊಂದು ಲೋಷನ್ಗಳಿರ್ಲಿ ಅಥವಾ ಆಯಿಂಟ್ಮೆಂಟ್ಗಳು ಮಲಂಗಳಿರ್ಲಿ ಅಥವಾ ಪೌಡರ್ಗಳು ಇರ್ಲಿ ಅದಕ್ಕೆ ಯಾವುದು ಏನು ಅವ ಮೊಡವೆ ಯಾವ ರೀತಿ ಇದೆ ಆ ಮೊಡವೆಗಳಿಗೆ ಯಾವುದು ಚಿಕಿತ್ಸೆ ಸೂಕ್ತ ಅನ್ನೋದು ಆಮೇಲೆ ಪ್ರಕೃತಿ ಒಂದು ಅವನ ದೇಹವನ್ನ ದೇಹವನ್ನ ಅಸೆಸ್ಮೆಂಟ್ ಮಾಡಿಕೊಂಡು ಅವುಗಳಿಗೆ ಚಿಕಿತ್ಸೆ ಅನ್ಸು ಇದು ಮನೆಯೊಳಗ ಸಿಗುವಂತದ್ದು ಸಾಮಾನ್ಯವಾಗಿ ಇದನ್ನೆಲ್ಲರೂ ಉಪಯೋಗ ಮಾಡಬಹುದು ಸರ್ ಆಮೇಲೆ ನಿಂಬೆ ಹಣ್ಣಿನ ಸಿಪ್ಪೆ ಇರಬಹುದು ಒಣ ಅದೇ ಅಂದ್ರೆ ಸ್ವಲ್ಪ ಹಿಂಗ್ ಅಲ್ಲ ಅದನ್ನ ಹಿಂಡಿರ್ತಾರಲ್ಲ ಹಿಂಡಿದ್ದನ್ನು ಕೂಡ ಸ್ವಲ್ಪ ಎಲ್ಲೆಲ್ಲಿ ಸ್ವಲ್ಪ ಕಲೆಗಳು ಇರ್ತಾವಲ್ಲ ಅಲ್ಲಿ ರಬ್ ಮಾಡ್ಕೋಬಹುದು ಅದಷ್ಟೇ ಸ್ಲೈಟ್ ಆಗಿ ಸ್ಲೈಟ್ ಆಗಿ ರಬ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೋಬಹುದು ಇದು ಒಂದನ್ನು ಮಾಡಬಹುದು ಇಲ್ಲ ಸರ್ ಇದು

ಆಮೇಲೆ ಈ ಜಸ್ಟ್ ಗುಳ್ಳೆ ಆಗಿ ಒಡೆದು ಹೋಗಿರ್ತೈತಿ ಅದ್ರ ಸ್ವಲ್ಪ ಕಪ್ ಕಪ್ ಅನಿಸಿರ್ತೈತಿ ಅಂತಲ್ಲಿ ಸ್ವಲ್ಪ ಅದನ್ನ ರಬ್ ಮಾಡ್ಕೋಬಹುದು ಒಂದ್ ಹತ್ ನಿಮಿಷ ಹಿಂಡಿರೋದು ಹಚ್ಕೋಬಹುದು ಕಿತ್ಲಿ ಹಣ್ಣು ತಿಂದಿರ್ತಿವಿ ಒಳಗಿಂದಲ್ಲ ತಿಂದು ಒಗಿತಿರ್ತಿವಿ ಅದನ್ನ ಜಸ್ಟ್ ರಬ್ ಮಾಡಿದ್ರು ಸಾಕು ಒಂದ್ ಸ್ವಲ್ಪ

ಕ್ರಿಮಿನಾಶಕ ಮತ್ತು ಗಾಯಗಳಿದ್ದಲ್ಲಿ ಇರ್ಬೋದು ಅಥವಾ ನಮ್ಗೆ ಈ ಗುಳ್ಳೆಗಳು ಜಾಸ್ತಿ ಆಗಿರ್ತವೆ ಅಂತಲೂ ಕೂಡ ಯೂಸ್ ಈವನ್ ಧೂಪನ ಕರ್ಮ ಮಾಡೋದ್ರಿಂದ ಹೇಳ್ತೀವಿ ಮನೆಯೊಳಗ ಬೇವಿನ ಸೊಪ್ಪಿನ ಬಗ್ಗೆ ಹಾಕಲಿ ಅಂತ ಹೇಳ್ತೀವಿ ಅಂದ್ರೆ ಇವೆಲ್ಲ ನಮ್ ಮುಖದ ಮೇಲೆ ಏನೋ ಕಡಿಬಾರದು ಅನ್ನೋದೇ ಒಂದು ಉದ್ದೇಶ ಸರ್ ಈಗ ಅರಿಶಿನ ಬೇಯ ಪೇಸ್ಟ್ ಮಾಡ್ತಿರಲಾ ಜೊತೆ ನಾವು ಬೇವಿನ ತಪ್ಪ ಅಥವಾ ನೀಮನ್ನ ಪೇಸ್ಟ್ ಮಾಡಿರಡು ಅಪ್ಲೈ ಮಾಡ್ಕೊಂಡ್ರೆ ಅಂದ್ರೆ ಅದು ಸ್ಟ್ರಾಂಗ್ ಸ್ಟ್ರಾಂಗ ಸರಿ ಇದನ್ನು ಉಷ್ಣವರ್ಧಕ ಸ್ಕಿನ್ ಒಂದ್ಸರಿಗೆ ಸಾಫ್ಟ್ ಸ್ಕಿನ್ ಹ ಉಷ್ಣ ಇರ್ತದಲ್ಲ ಹಾಗಾಗಿ ಮತ್ತೊಂದೊಂದ್ಸರಿ ಏನಾಗ್ಬಿಡತೈತಿ ಸ್ಕಿನ್ ಸಾಫ್ಟ್ ಇರೋರಿಗೆ ಬ್ಲಾಕ್ನಿಂಗ್ ಆಗುತ್ತೆ ಹಾಗಾಗಿ ಅದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಸರ್ ಬಿಡು ಚಲೋ ಆಮೇಲೆ ಅವ್ರ ಸ್ಕಿನ್ ಕಂಡೀಷನ್ಸ್ ಮೇಲೆನೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ ಮೊಡವೆಗಳ ಮೇಲೆ ಸೈಜ್ ಏನಿದೆ ಅದು ಹೇಗಿದೆ ಪಸ್ ಫಾರ್ಮೇಷನ್ ಇದು ಅವುಗಳನ್ನ ಒಂದ್ ಸ್ವಲ್ಪ ನೋಡ್ಕೊಂಡೇ ನೀವು ಪ್ರಾರಂಭ ಮಾಡಬೇಕು ಸರ್ ಅದನ್ನ ಹಚ್ಕೊಳ್ಳೋದು ಹಾಂ ಸರ್ ಪ್ರೇಕ್ಷಕರೇ ಒಂದು ಇಂಟ್ರೆಸ್ಟಿಂಗ್ ಆಗಿ ಯೌವನದಲ್ಲಿ ಕಾಣ್ತಕ್ಕಂಥ ಮೊಡವೆಗಳು ಅದರ ಒಂದು ನಿವಾರಣೆ ಕಾಮನ್ ಆಗಿ ನಿವಾರಣೆ ಯಾವ ರೀತಿಯಾಗಿ ಮಾಡಬೇಕಂತ ಸಂಪೂರ್ಣ ಒಂದು ವಿರಾಮದ ನಂತರ ಚರ್ಚೆ ಮಾಡೋಣ ಟೇಕ್ ದ ಬ್ರೇಕ್ ರೇವತಿ ಕ್ರಿಯೇಷನ್ಸ್ ಶಿಕ್ಷಣ ಸಂಸ್ಥೆಗಳು ಹೋಟೆಲ್ ಹಾಸ್ಪಿಟಲ್ ಪ್ರಾಡಕ್ಟ್ ಎಸ್ಎಸ್ಜಿಗಳ ಪ್ರಮೋಷನ್ ಮಾಡಲಾಗುವುದು ಜೊತೆಗೆ ಡಾಕ್ಯುಮೆಂಟರಿ ಸ್ಪೆಷಲ್ ಸ್ಟೋರಿ ಜಾಹೀರಾತಿಗಾಗಿ ಸಂಪರ್ಕಿಸಿ ರೇವತಿ ಕ್ರಿಯೇಷನ್ಸ್ ಡಿಜಿಎಂ ಆಯುರ್ವೇದ ಕಾಲೇಜ್ ಹತ್ತಿರ ನಂದೀಶ್ವರ ನಗರ ಕಳಸಾಪುರ ರಸ್ತೆ ಗದಗ್ ಐದು ಎಂಟು ಎರಡು ಒಂದು ಸೊನ್ನೆ ಒಂದು ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಎರಡು ಎರಡು ನಾಲ್ಕು ನಾಲ್ಕು ಎರಡು ಒಂಬತ್ತು ಆರೋಗ್ಯ ಭಾಗ್ಯ ಕಾರ್ಯಕ್ರಮ ಮುಂದುವರಿಯೋದು ಮೇಡಮ್ ಇವತ್ತು ನಾವು ಒಂದು ಮಡುವೆಗಳ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಈ ಮಡುವೆಗಳು ಒಂದು ಮಡುವೆ ಆಗುವಂತ ಸ್ಥಳಗಳಿವೆ ನಿಮ್ಮ ಪ್ರಕಾರ ಸಾಮಾನ್ಯವಾಗಿ ಮುಖ ಅಂತೂ ಮೊದಲನೇ ಸ್ಥಳ ಮುಖ ಅದ್ರ ಜೊತೆ ಜೊತೆಗೆ ಸ್ವಲ್ಪ ಹಾರ್ಮೋನ್ಗಳ ವ್ಯತ್ಯಾಸಗಳ ಬದಲಾವಣೆ ಜಾಸ್ತಿ ಇರಲಿ ಅವರ ದಿನನಿತ್ಯ ವೈಪರೀತ್ಯಗಳು ಅಂದರೆ ಆಹಾರದಲ್ಲಿರ್ಬೋದು ನಿದ್ರಾಹೀನತೆ ಇರ್ಬೋದು ಈ ಥರದ್ದು ಜಾಸ್ತಿ ಆದಾಗ ಪಿತ್ತ ಜಾಸ್ತಿಯಾಗಿ ಅವರ ದೇಹದಲ್ಲಿ ಎದೆ ಭಾಗ ಇರ್ಬೋದು ಬೆನ್ನಿನ ಭಾಗ ಇರ್ಬೋದು ಕುತ್ತಿಗೆ ಭಾಗ ಇರ್ಬೋದು ಅಲ್ಲಿಯೂ ಸಹ ಈ ಮೊಡವೆಗಳು ಕಾಣಿಸಿಕೊಳ್ಳೋ ಸಾಧ್ಯತೆ ಇರ್ತಿತಿ ಸರ್ ಇದು ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತ ಸ್ಥಳಗಳೆವು ಅಂದ್ರೆ ಮುಖ ಮುಖ್ಯ ಮೇನ ಪಿತ್ತ ಅಗ್ರಿಮೇಟ್ ಆಗೋ ಆಗೋ ಅಂತ ಒಂದು ಅಭಿಪ್ರಾಯ ಸರ್ ಅದು ಈಗ ಅವೆಲ್ಲ ಒಂದು ಈ ಅವರು ಆಟ್ಯಾಕಕ್ಕೆ ಫೇಸ್‌ಗೆ ಒಂದು ಕ್ರೀಮ್ ಶುರು ಮಾಡ್ತಾರೆ શરીર ಒಳಕೋದಕ್ಕೆ ಕ್ರೀಮ್ ಅಟ್ಕೊಳ್ಳೋಕೆ ಆಗ್ಂಗಿಲ್ಲ ಸರ್ ಚಿಕಿತ್ಸೆ ಅಂದ ತಕ್ಷಣ ಇಲ್ಲಿ ಒಂದು ಮನೆ ಮದ್ದು ರೀತಿ ಒಳಗ ಅವರು ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಮೊಡವೆಗಳು ಪ್ರಾರಂಭ ಆದಾಗ ಮನೆಯೊಳಗನ ಉಪಯೋಗ ಮಾಡ್ತಿರ್ತಾರೆ ಸರ್ ಕೆಲವೊಂದು ಈಗ ಹೇಳಿದ್ವಲ್ಲ ಆಗ್ಲೇ ಹೇಳಿದಂತದ್ದು ಕೆಲವೊಂದುಗಳನ್ನ ಅರಿಶಿನ ಇರ್ಬೋದು ಇಂತೂ ಕೆಲವೊಂದು ಮನೆಯಲ್ಲೇ ಮನೆಮದ್ದು ಅನ್ನಂಗೆ ಉಪಯೋಗ ಮಾಡ್ತಿರ್ತಾರೆ ಅವು ಅದು ಕಡಿಮೆ ಆಗಿಲ್ಲ ಅಂದಾಗ ಅವರು ವೈದ್ಯರನ್ನು ತಮ್ಮ ಕುಟುಂಬದ ವೈದ್ಯರಿರ್ಬೋದು ಅಥವಾ ತಮ್ಗೆ ಯಾರು ಸ್ಕಿನ್ ಸ್ಪೆಷಾಲಿಸ್ಟ್ ಇರ್ಬೋದು ಅಲ್ಲಿ ಹೋಗಿ ಅವರು ಚಿಕಿತ್ಸೆಗಳನ್ನು ತೆಗೆದುಬಾರ್ದು ಈಗ ನಾವು ಆಯುರ್ವೇದಿಕ್ ಆಗಿ ಆಯುರ್ವೇದ ವೈದ್ಯರಾಗಿ ನಾ ಹೇಳೋದೇನು ಅಂದರೆ ನಮ್ಮ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಶೋಧನ ಮತ್ತು ಶಮನ ಚಿಕಿತ್ಸೆ ಅಂತ ಹೇಳಿ ಇರ್ತದೆ ಸಾಮಾನ್ಯವಾಗಿ ಇವು ಶಮಣ ಮತ್ತು ಶೋಧನ ಚಿಕಿತ್ಸೆ ಅಂದರೆ ಶಮನ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗ ಕೆಲವೊಂದು ಆಂತರಿಕವಾಗಿ ಕೆಲವೊಂದು ಗುಳಿಗೆಗಳನ್ನ ಔಷಧಿಗಳನ್ನ ಕೊಡೋದು ಮುಖಕ್ಕೆ ಅಪ್ಲೈ ಮಾಡೋದು ಸ್ವಲ್ಪ ಬಾಹ್ಯ ಲೇಪ ಅಂತ ಹೇಳ್ತೀವಿ ಅಂತವುಗಳನ್ನ ಕೊಡ್ತೀವಿ ಶೋಧನಾ ಚಿಕಿತ್ಸೆ ಅಂದ್ರೆ ಅಂದ್ರೆ ಕೆಲವೊಂದು ನಮ್ಮ ಶಾಸ್ತ್ರದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದಾರೆ ಅಂದ್ರೆ ಒಮ್ಮನ ವಿರೇಚನ ರಕ್ತ ನಸ್ಯ ಅಂತ ಹೇಳಿ ಈಗ ಒಮ್ಮನ ಅಂದ್ರೆ ಬಾಯಿಯಿಂದ ವಾಂತಿ ಮಾಡಿಸೋದು ವಿರೇಚನ ಅಂದ್ರೆ ಗುದದ್ವಾರದಿಂದ ದೋಷಗಳನ್ನ ಹೊರ ಹಾಕೋದು ಈ ರೀತಿ ಹೊರಗಡೆ ಹಾಕುವಂತದ್ದು ಕರ್ಮನ ಕರ್ಮ ಈ ರೀತಿ ಒಳಗ ಪಂಚಕರ್ಮ ಚಿಕಿತ್ಸೆಗಳು ಅಂದ್ರೆ ದೋಷಗಳು ಅತಿಯಾಗಿ ಉಲ್ವನಗೊಂಡಾಗ ಮಾತ್ರ ಈ ಚಿಕಿತ್ಸೆಗಳಿಗೆ ನಾವು ಮೊರೆ ಹೋಗ್ತೀವಿ ಇಲ್ಲ ಅಂದ್ರೆ ಶಮನದಲ್ಲೇನೆ ಅದು ಕಡಿಮೆ ಆಗೋದಿತ್ತಂದ್ರೆ ಶಮನ ಚಿಕಿತ್ಸೆಯನ್ನ ಪ್ರಾರಂಭ ಮಾಡ್ತೀವಿ ಸೃಷ್ಟಿನಿ ಅದಕ್ಕೆ ನಾನೇ ಹೇಳ್ತಿರೋದು ಆ ದೇಹದಲ್ಲಿ ಅವರ ಬದಲಾವಣೆ ಹೇಗಾಗ್ತಿದೆ ಆ ಮೊಡವೆಗಳ ತೀವ್ರತೆ ಏನಿದೆ ಅವುಗಳನ್ನ ನೋಡಿಕೊಂಡು ಪರೀಕ್ಷೆ ಮಾಡಿ ಆ ನಂತರ ನಾವು ಶೋಧನ ಕೊಟ್ಟರೆ ಒಳ್ಳೇದ ಅಥವಾ ಶಮನ ಚಿಕಿತ್ಸೆ ಒಳ್ಳೇದಾ ಅಥವಾ ಕೆಲವೊಂದು ಬರೀ ಬಾಹ್ಯಲೇಪಗಳನ್ನ ಕೊಟ್ಟರೆ ಸಾಕ ಅನ್ನೋದನ್ನ ಡಿಸಿಜನ್ ತಗೊಂತೀವಿ ನಿರ್ಧಾರ ಮಾಡ್ತೀವಿ ನಿರ್ಧಾರ ಮಾಡಿದ ಮೇಲೆನೆ ನಾವು ಚಿಕಿತ್ಸೆಗಳನ್ನು ಪ್ರಾರಂಭ ಮಾಡ್ತೀವಿ ಮೊದಲು ಮೊದಲು ಅವರು ಆಗಿ ಬಂದರೆ ಅಂದರೆ ತಕ್ಷಣದಲ್ಲೇ ಚಿಕಿತ್ಸೆಗೆ ಬಂದರೆ ಬಾಹ್ಯ ಲೇಪಗಳಿಗೆ ಕಡಿಮೆ ಆಗೋ ಸೌ ಸೌ ಜಾಸ್ತಿ ಇರ್ತದೆ ಈ ಬಾಹ್ಯ ಲೇಪಗಳು ಅಂದ ತಕ್ಷಣ ಅದರೊಳಗೆ ತೈಲಗಳು ಇರ್ತದೆ ಆಮೇಲೆ ಕೆಲವೊಂದು ಸೋಪ್ಗಳನ್ನು ಉಪಯೋಗ ಮಾಡ್ಬೋದು ತೈಲ ಅಂದರೆ ಕುಂಕುಮಾದಿ ತೈಲ ಅಂತ ಹೇಳ್ತೀವಿ ಮಂಜಿಷ್ಟಾದಿ ತೈಲ ಅಂತ ಹೇಳ್ತೀವಿ ಸೌಭಾಗ್ಯ ತೈಲ ಅಂತ ಹೇಳ್ತೀವಿ ಹೀಗೆ ಬಹಳಷ್ಟು ಭಾಳಷ್ಟು ತೈಲಗಳು ಇರ್ತದೆ ಸರ್ ಅವರು ರೋಗ ತೀವ್ರತೆ ಅದನ್ನು ನೋಡಿಕೊಂಡು ತೈಲಗಳನ್ನು ನಾವು ನಿರ್ಧಾರ ಮಾಡ್ತೀವಿ ಇದ್ರ ಜೊತೆಗೆ ಆಮೇಲೆ ಕೆಲವೊಂದು ಏಕಮೂಲಿಕ ಪ್ರಯೋಗ ಅಂತಲೇ ಹೇಳ್ತೀವಿ ಅಂದರೆ ಈಗ ಬೇವಿನ ಸೊಪ್ಪು ಅಂತ ಅವಾಗ ಹೇಳಿದ್ವಲ್ಲ ಬೇವಿನ ಸೊಪ್ಪು ಇರ್ಬೋದು ಹರಿದ್ರ ಇರ್ಬೋದು ಆಮೇಲೆ ಕದಿರ ಅಂತ ಹೇಳಿ ಬರ್ತದೆ ನಮ್ಮಲ್ಲಿ ಆಮೇಲೆ ಮಂಜಿಷ್ಟ ಅಂತ ಹೇಳಿ ಬರ್ತದೆ ಲೋದ್ರ ಅಂತ ಹೇಳಿ ಬರ್ತದೆ ಹೀಗೆ ಹೀಗೆ ಕೆಲವೊಂದು ಇಂಡಿವಿಜುವಲ್ ಸಿಂಗಲ್ ಅಣ್ಣೆ ಅಂದರೆ ಏಕಮೂಲಿಕ ಅವುಗಳನ್ನು ಪೌಡರ್ ಮಾಡಿ ಆ ಪೇಸ್ಟ್ಗಳನ್ನು ಅಪ್ಲೈ ಮಾಡ್ಕೊಳ್ಳೋದು ಏನು ಮಿಕ್ಸ್ ಮಾಡಬೇಕು ಒಂದು ಕ್ವನ್ ಬರ್ತದೆ ಹಾಲು ಇರಬಹುದು ನೀರು ಇರ್ಬಹುದು ರೋಸ್ ವಾಟರ್ ಅಂತ ಹೇಳ್ತೀವಿ ಗೋ ದುಗ್ಧನೇ ಬೆಸ್ಟ್ ಸರ್ ಗೋ ದುಗ್ ಪ್ರಿಫರೇಬಲ್ ಅದ್ರ ಜೊತೆಗೆ ನಾವು ಎಮ್ಮೆ ಹಾಲನ್ನು ಉಪಯೋಗ ಮಾಡಿದ್ರು ಏನು ತಪ್ಪೇನಿಲ್ಲ ಅದರಲ್ಲಿ ಜಾಸ್ತಿ ಏನು ಡಿಫರೆನ್ಸ್ ಇಲ್ಲ ಸರ್ ಹಾಗಾಗಿ ಯೂಸ್ ಮಾಡಬಹುದು ನಾವು ಅಷ್ಟೇ ಗೋಮೈ ಹಾ ಗೋದು ಹಾ ಆಕಳ ಹಾಲನ್ನೇ ಒಳ್ಳೇದು ಅಂತ ಹೇಳ್ತೀವಿ ಕಾಯಿಸಿ ಆರಿಸಿದ ಹಾಲನ್ನೇ ಉಪಯೋಗ ಮಾಡಬೇಕು ಸರ್ ಕೆನೆ ತೆಗಿಬೇಕು ಕೆನೆ ಇರಬಾರ್ದು ಅದ್ರಲ್ಲಿ ಕಾಯಿಸಿ ಆರಿಸಿ ಕೆನೆ ತೆಗೆದು ಕೆನೆ ರಹಿತ ಈಗ ಕೆನೆ ಅಂದ ತಕ್ಷಣ ಏನಾಗುತ್ತೆ ಕಾಂಪ್ಲೆಕ್ಷನ್ಗೆ ಕೆನೆ ಒಳ್ಳೇದು ಸರ್ ಈ ಗುಳ್ಳೆಗಳಿದ್ದಾಗ ಅದು ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರ್ತದೆ ತೈಲ ಆಯಿಲ್ ಕಂಟೆಂಟ್ ಜಾಸ್ತಿ ಇರ್ತದೆ ಕೊಬ್ಬಿನಾಂಶ ಜಾಸ್ತಿ ಇರ್ತೈತಿ ಮತ್ತೆ ಇನ್ನೊಂದ್ಸರಿ ಗುಳ್ಳೆಗಳು ಪ್ರಾರಂಭ ಆಗಬಾರ್ದು ಅನ್ನೋದಕ್ಕೆ ನಾವು ಆದಷ್ಟು ಕೆನೆರಹಿತ ಹಾಲುಗಳನ್ನು ಪೇಸ್ಟಿಗೆ ಯೂಸ್ ಮಾಡ್ತೀವಿ ಸರ್ ಅದನ್ನು ಈಗ ನಮ್ಮಲ್ಲಿ ಜಾಸ್ತಿ ಕೇಳೋದು ಏನಂತಂದ್ರೆ ಕೆನಿನ ತಗೊಂಡು ಮುಖ ಕಪ್ಲೆ ಮಾಡೋದ್ರಿಂದ ಮಡಿಗಳು ಹೇಳೋದಿಲ್ಲ ಅಂತ ಒಂದು ಸಾಮಾನ್ಯ ಜನರದ್ದು ಒಂದು ಇಲ್ಲ ಅದು ಅದು ಈಗ ರೂಕ್ಷ ಚರ್ಮ ಅಂತ ಹೇಳ್ತೀವಲ್ಲ ನಾವು ವಾತವೃದ್ಧಿಯಾಗಿ ಡ್ರೈ ಇರುವಂಥದ್ದು ಅಂತ ಚರ್ಮಗಳಿಗೆ ಸ್ವಲ್ಪ ಈ ಫ್ಯಾ ಈ ಕೆನೆ ಒಳ್ಳೆಯದು ಸರ್ ಸ್ವಲ್ಪ ಕೊಬ್ಬಿನಾಂಶ ಜಾಸ್ತಿ ಇದ್ದು ಅಂದ್ರೆ ದೇಹ ಎಣ್ಣೆ ಎಣ್ಣೆ ಇರುವಂಥದ್ದು ಜಿಡ್ಡಿನಿಂದ ಕೂಡಿರುವಂಥದ್ದು ಇಂಥ ಚರ್ಮಗಳಿಗೆ ಅದು ಅಷ್ಟು ಸೂಕ್ತ ಅಲ್ಲ ಸರ್ ಅದು

ಅವರಿಗೆ ಕೆಲವು ಶೋಧನದಲ್ಲೇ ಈಗ ನಾವು ಮೊಡವೆಗಳಂದ ಬಂದ ತಕ್ಷಣ ವಿರೇಚನ ಔಷಧಿಗಳನ್ನು ಕೊಡ್ತೀವಿ ವಿರೇಚನ ಅಂದರೆ ಕ್ಲಾಸಿಕಲ್ ವಿರೇಚನ ಅಂತ ಇರ್ತದೆ ಅದು ಎಂಟು ದಿವಸದ ಪ್ರೊಸೀಜರ್ ಅಂತ ಹೇಳ್ತೀವಿ ಆಮೇಲೆ ನಿತ್ಯ ವಿರೇಚನ ಅಂದರೆ ದಿನನಿತ್ಯ ಅಂದರೆ ಫೈವ್ ಡೇಸು ಟೆನ್ ಡೇಸು ಈ ಥರದ್ದು ಲಕ್ಷಣಗಳ ಮೇಲೆ ತೀವ್ರತೆಯ ಮೇಲೆ ಈ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತೀವಿ ಶೋಧನಾ ಚಿಕಿತ್ಸೆ ಅಂತೇಳಿ ಇದನ್ನು ಅಂದರೆ ದೇಹದಲ್ಲಿರ್ತಕ್ಕಂಥ ದೋಷಗಳನ್ನು ಉತ್ತೇಜನಗೊಳಿಸಿ ನಾವು ಹೊರಗೆ ಹಾಕೋದು ಹೊರಗೆ ಹಾಕಿದ ಮೇಲೆ ಆಮೇಲೆ ಅವೆಲ್ಲ ನಾರ್ಮಲ್ ಸ್ಥಿತಿಗೆ ಬರ್ತಾವೆ ನಾರ್ಮಲ್ ಸ್ಥಿತಿ ಸಹಜ ಸ್ಥಿತಿಗೆ ಬಂದ ಮೇಲೆ ನಮ್ಮ ಚಿಕಿತ್ಸೆಗಳನ್ನ ನಾವು ಮಾಡ್ತಾ ಹೋದ್ರೆ ಅಂದ್ರೆ ಇಂಟರ್ನಲ್ ತಗೊಳ್ಳೋದು ಆಂತರಿಕವಾಗಿ ತೊಗೊಳ್ಳುವಂಥ ಚಿಕಿತ್ಸೆಗಳನ್ನು ಕೊಟ್ಟರೆ ಲೇಪಗಳನ್ನ ಕೊಟ್ಟರೆ ಅದು ಒಳ್ಳೆಯ ರೀತಿಯೊಳಗೆ ಕೆಲಸ ಮಾಡ್ತೈತಿ ಅನ್ನೋದು ಒಂದು ಕಾನ್ಸೆಪ್ಟ್ ಇರ್ತದೆ ಸರ್ ಆ ಕಾನ್ಸೆಪ್ಟ್ ಮೇಲೇ ಈ ಶೋಧನಾ ಚಿಕಿತ್ಸೆಯನ್ನು ಅವಲಂಬಿಸಿರ್ತೀವಿ ನಾವು ಸರ್

ಸ ಮೃದು ವಿರೇಚನ ಅಂತ ಹೇಳಿ ಕರಿತೀವಿ ಅಂದರೆ ಹಾಲೆ ತಗೋಬಹುದು ಅಥವಾ ಅದಕ್ಕೆ ರಿಲೇವೆಂಟ್ ಔಷಧಿಗಳಿರ್ತವೆ ಅಂಥವುಗಳನ್ನು ತಗೊಂಡು ನಿತ್ಯ ವಿರೇಚನ ಮಾಡಿ ಔಷಧಿಗಳನ್ನು ಕೊಡೋದು ಇದು ಎಂಟರಿಂದ ಹತ್ತು ದಿನದ ಪ್ರೊಸೀಜರ್ ಸರ್ ಇದು ಇದು ಮುಗಿದ ಮೇಲೆ ಶಮನ ಚಿಕಿತ್ಸೆ ಸಂಸರ್ಜನಾ ಕ್ರಮ ಅಂತ ಹೇಳ್ತೀವಿ ಅಂದ್ರೆ ಒಂದು ತ್ರೀ ಡೇಸು ಫೈವ್ ಡೇಸು ಅವರಿಗೆ ಆಹಾರ ಡಯಟು ಪಥ್ಯ ಆಹಾರಗಳನ್ನು ಹೇಳಿ ಯಾವುದೇ ಔಷಧಿ ಇರಲ್ಲ ಪತ್ತೆ ಆಹಾರಗಳನ್ನು ಹೇಳಿ ಐದು ದಿವಸ ಬಿಡ್ತೀವಿ ಸರ್ ಬಿಟ್ಟ ನಂತರ ಆಮೇಲೆ ಮುಂದೆ ಶಮನ ಚಿಕಿತ್ಸೆ ಅಂದ್ರೆ ಇಂಟರ್ನಲ್ ಔಷಧಿಗಳನ್ನ ಕೊಡೋದು ಪ್ರಾರಂಭ ಮಾಡ್ತೀವಿ ಸರ್ ಆದಷ್ಟು ಹಸೆ ಮೆಣಸಿನ್ಕಾಯಿ ಇರ್ಬೋದು ಮಸಾಲೆ ಪದಾರ್ಥಗಳಿರ್ಬೋದು ಕೊಬ್ಬಿನಂಶ ಇರ್ಬೋದು ಮಾಂಸಗಳು ಇರ್ಬೋದು ಆಮೇಲೆ ಜಂಕ್ ಫುಡ್ಗಳು ಇರ್ಬೋದು ಇಂಥವುಗಳೆಲ್ಲ ಅವಾಯ್ಡ್ ಮಾಡೋಕೆ ಹೇಳ್ತೀವಿ ಸಾಫ್ಟ್ ಫುಡ್ ಈ ಈ ಸಂಸರ್ಜನ ಕ್ರಮ ಅಂತ ಹೇಳಿ ಇರುತ್ತಲ್ಲ ಅದರಲ್ಲಿ ಫೈವ್ ಡೇಸ್ ಅಂತೂ ಕಂಪಲ್ಸರಿ ಇವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತು ಈ ತೀವ್ರತೆ ಜಾಸ್ತಿ ಇತ್ತು ಅಂತಂದರೆ ಆದಷ್ಟು ಡಯಟ್ ಫುಡ್ಡಲ್ಲೇ ಇರಬೇಕು ಅವರು ಡಯಟ್ ಫುಡ್ ಅಂದರೆ ಸ್ವಲ್ಪ ವೆಜಿಟೇಬಲ್ಸು ಜಾಸ್ತಿ ತಿನ್ನೋದು ತೈಲ ಪದಾರ್ಥಗಳನ್ನು ಕಡಿಮೆ ತಿನ್ನೋದು ಸ್ವಲ್ಪ ಹಣ್ಣು ಹಂಪಲಗಳನ್ನು ಜಾಸ್ತಿ ತಿನ್ನೋದು ಹಸಿರು ತರಕಾರಿಗಳನ್ನು ತಿನ್ನೋದು ಈ ರೀತಿ ಅವರಿಗೆ ದಿನನಿತ್ಯ ಊಟದಲ್ಲಿ ಇವುಗಳನ್ನೆಲ್ಲ ಅವರು ಉಪಯೋಗ ಮಾಡಿಕೊಂಡ್ರೆ ಪದ್ಧತಿ ಪ್ರಕಾರ ಟೈಮ್ ಪದ್ಧತಿ ಹಾ ವೇಳೆ ಪದ್ಧತಿ ಹೀಗೆ ಅವ್ರದ್ದು ತೀವ್ರತೆ ಮೇಲೆ ಒಂದ್ ತಿಂಗಳು ಆಗ್ಬಹುದು ಕೆಲವೊಂದ್ಸರಿಗೆ ಒಂದ್ ಇಪ್ಪತ್ ಇಪ್ಪತ್ತೈದು ದಿವ್ಸಕ್ಕೆ ಆರಾಮನು ಆಗ್ಬಹುದು ಸರ್ ಅದು ಕಡಿಮೆ ಇತ್ತಂದ್ರೆ ಕೆಲವೊಂದು ರೂಢಿ ಒಳಗೆ ಇಟ್ಕೊಂಡ್ ಬಿಟ್ರೆ ಅದು ಕೆಲವೊಂದು ರೋಗ ಬರದಂತೂ ತಡೆಯುವ ಅದು ಒಂದು ಉಪಾಯ ಸರ್ ಅದು ಕೆಲವೊಂದು ಈಗ ನಮ್ಮಲ್ಲಿ ಒಂದು ಪಿತ್ತಬದ್ದಕಗಳು ಈ ಮಡಿವುಗಳಾಗ ಈಗ ನಾವು ಅದಕ್ಕೆ ಒಂದು ಸೀವಿಯರ್ ಈಚಿಂಗ್ ಅಂತ ತೋರಿಕೆಗಳಂತ ಶುರು ಆಗ್ತಾವ ಅಂತ ಇಲ್ಲ ಸರ್ ಈಗ ಅದು ದದ್ರು ಹೇಳ್ತೀವಿ ಗಾದ್ರಿ ಟೈಪ್ ಆಗ್ತದೆ ಗಾದ್ರಿ ಗಾದ್ರಿ ಲಕ್ಷಣಗಳು ಈ ಮೊಡವೆಗಳ ಲಕ್ಷಣಗಳು ತುಂಬಾ ಡಿಫ್ರೆನ್ಸ್ ಇರ್ತದೆ ತುಂಬಾ ಡಿಫ್ರೆನ್ಸ್ ಇರ್ತದೆ ಗಾದ್ರಿ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಅಗಲವಾಗಿ ಕಾಣಿಸ್ಕೊಂತಿರ್ತದೆ ಅದು ತುರಿಕೆ ಜಾಸ್ತಿ ಇರ್ತದೆ ಅದು ಒಂದು ತ್ರೀ ಫೋರ್ ಅವರ್ಸ್ ಆದ್ಮೇಲೆ ಅದು ತನ್ನಿಂದ ತಾನೇನೆ ಆರಾಮಾಗಿ ಹೋಗ್ಬಿಡ್ತದೆ ಬಟ್ ಮೊಡವೆಗಳು ಹಾಗಲ್ಲ ಸರ್ ಬಹಳ ದಿನಗಳವರೆಗೆ ನಮ್ಮ ದೇಹದಲ್ಲಿ ನಮ್ಮ ಮುಖದ ಮೇಲ್ಗಡೆನೆ ಕಾಣಿಸ್ತಾ ಇರ್ತವೆ ಆಮೇಲೆ ನಾವು ಚಿಕಿತ್ಸೆನೆ ತಗೊಳಿಲ್ಲ ಅಂದ್ರೆ ಒಂದೇ ಹೇಳ್ತದೆ ಮತ್ತದು ಪಸ್ ಆಗಿ ಮತ್ತೆ ಡ್ರೈ ಆಗಿ ಹೋಗಿ ಮತ್ ಅದ್ರ ಇನ್ನೊಂದು ಹೇಳ್ತದೆ ಹಾಗೆ ಅದು ಮುಖದ ತುಂಬಗಳು ಕಾಣಿಸ್ಕೊಂಡು ಕಲೆಗಳು ಉತ್ಪತ್ತಿಯಾಗಿ ಹೀಗೆ ಮುಖ ಅಂದವಾದ ಮುಖವನ್ನ ಒಂದು ವಿಕಾರವಾಗಿ ವಿಕಾರವಾಗಿ ಕಾಣಿಸುವಲ್ಲಿ ಮೊಡವೆಗಳು ಅತ್ಯಂತ ಸಹಾಯಕಾರಿ ಉಪಯುಕ್ತ ಅನ್ನೋ ಮೊಡವೆಗಳಿಗೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ ಮಾಡಲಿಲ್ಲ ಅಂತಂದ್ರೆ ಈಗ ಏನಾಗಲ್ಲ ಏನಾಗ ನೀವು ಬಂಕು ಅಂತ ಈ ಬಂಗು ಬಂತಂದ್ರೆ ಏನೋ ಒಂದು ಕಾಮನ್ ಸಾಮಾನ್ಯ ಜಾಸ್ತಿ ಅಥವಾ ನಿಮ್ಮ ಪ್ರಕಾರವಾಗಿ ಈ ಮೊಡವೆಗಳಿಂದ ಬಂಗಿಗಾಗಿ ಯಾವ್ದೋ ಕಾರಣ ಬಂಗಿಗೆ ಕಾರಣ ಇರ್ತದೆ ಬಂಗ್ ಅಂದ್ರೆ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಆಗ್ತದೆ ಅಂತನೂ ಕನ್ಸಿಡರ್ ಮಾಡ್ತೀವಿ ಒಂದು ಅದೊಂದು ಚರ್ಮ ಕಾಯಿಲೆನೂ ಅಂತ ಹೇಳ್ತೀವಿ ವಿಟಾಮಿನ್ಸ್ ಡೆಫಿಶಿಯನ್ಸಿನೂ ಅಂತ ಹೇಳ್ತೀವಿ ಸರ್ ಈ ರೀತಿ ಇರ್ತದೆ ಅದು ಸರಿ ಚಿಂತೆನೂ ಮಾಡೋದ್ರಿಂದ ಆಗುತ್ತೆ ಸರ್ ಆಗುತ್ತೆ ಅದೂ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ನೋಡಿ ಸರ್ ಪ್ರೆಗ್ನೆನ್ಸಿ ಪ್ರಾರಂಭ ಆಯಿತು ಅಂದರೆ ಟೂ ಮಂತ್ಸ್ ತ್ರೀ ಮಂತ್ಸ್ ಆನ್ವರ್ಡ್ಸು ಮುಖದಲ್ಲಿ ಭಂಗ ಕಾಣಿಸ್ಕೊಂತದೆ ಡೆಲಿವರಿ ಆದ ನಂತರ ಮತ್ತೆ ಅದು ತನ್ನಿಂದ ತಾನೇ ಹೋಗ್ಬಿಡ್ತೈತಿ ಅಂದರೆ ಇದನ್ನ ನಾವು ನೋಡಿದಾಗ ಅದು ಹಾರ್ಮೋನ್ಗಳಿಂದ ಇರಬಹುದು ಅಂತ ನಮಗೆ ಅನಿಸ್ತದೆ ಸರ್ ಹಾರ್ಮೋನ್ಗಳಿಂದ ಇರಬಹುದು ಅಂತ ಅನಿಸ್ತದೆ ಕೆಲವೊಂದು ಈಗ ಫೋರ್ಟಿ ಫೋರ್ಟಿ ಇಯರ್ಸ್ ಏಜ್ ಆದ್ಮೇಲೆ ಮುಖದ ಮೇಲೆ ಭಂಗ ಕಾಣಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸ್ವಲ್ಪ ಮೂಗಿನ ಮೇಲೆ ಈ ಇದ್ರ ಗಲ್ಲದ ಮೇಲೆ ಪ್ರಾರಂಭ ಆಗ್ತದೆ ಅದು ಏನೇ ಚಿಕಿತ್ಸೆ ತೊಗೊಂಡ್ರು ಕೆಲವೊಂದು ಸರಿ ಕಡಿಮೆ ಆಗೋದಿಲ್ಲ ಅಂದರೆ ಮಾನಸಿಕವಾಗಿ ಖಿನ್ನತೆಯೂ ಇರಬಹುದು ಅಂದರೆ ಅಲ್ಲಿ ನಲ್ವತ್ತು ವಯಸ್ಸಿನ ನಂತರ ಋತುಸ್ರಾವ ನಿಲ್ಲೋ ಕಡಿಮೆ ಆಗ್ತಾ ಬರ್ತದೆ ವೇರಿಯೇಷನ್ಸ್ ಆಗ್ತದೆ ಅಂದ್ರೆ ಮೆನಪಾಸ್ ಅಂತ ಹೇಳ್ತೀವಿ ರಜೋಣಿ ವೃತ್ತಿ ಅಂತ ಹೇಳ್ತೀವಿ ಆ ಟೈಮ್ ಅಲ್ಲಿ ಅದು ಕಡಿಮೆ ಆಗ್ತಾ ಬರುತ್ತೆ ಅಂತಲೇನು ಕೂಡ ಅದು ಒಂದು ಹಾರ್ಮೋನಲ್ ಡಿಸೀಸ್ ಅಂತಾನೆ ನಾವು ಕನ್ಸಿಡರ್ ಮಾಡದಂಗ ಎಲ್ಲರಿಗೂ ಇಲ್ಲ ಕೆಲವೊಬ್ಬರಿಗೆ ಅಷ್ಟೇ ಕೆಲವೊಬ್ರಿಗೆ ಮಾತ್ರ ಸರ್ ಕೆಲವೊಬ್ರಿಗೆ ಯಾರೋ ಖಿನ್ನತೆಯಿಂದ ಬಳಲ್ತಿರ್ತಾರೆ ಕೆಲವೊಂದ್ಸರಿಗೂ ಮಾನಸಿಕವಾಗಿ ಆಮೇಲೆ ಹಾರ್ಮೋನ್ಗಳು ಆ ಟೈಮಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೆ ವಿಟಮಿನ್ಸ್ ಡೆಫಿಷಿಯನ್ಸಿ ಆದ್ರೆ ಅದು ಸ್ವಲ್ಪ ವ್ಯಂಗ್ಯ ಕಾಣಿಸ್ಕೊಳ್ಳುತ್ತೆ ಸರ್ ಬಟ್ ಅದಕ್ಕೆ ಮೊಡವೆಗಳಿಗೆ ಅಂತ ಏನೂ ಇಲ್ಲ ಸರ್ ಏನಿಲ್ಲ ಮೊಡವೆಗಳೇ ಬೇರೆ ಮೊಡವೆಗಳಿಂದ ಕಲೆ ಏನಾಗುತ್ತಲ್ಲ ಅದನ್ನ ನಾವು ಭಂಗ ಅಂತ ಕನ್ಸಿಡರ್ ಮಾಡೋದಿಲ್ಲ ಮಾಡೋದಿಲ್ಲ ಸರ್ ಅಮ್ಮಲಿ ಈ ಮೊಡವೆಗಳು ಟ್ರೀಟ್ಮೆಂಟ್ ಚಿಕಿತ್ಸೆ ತಗೊಂಡ ಆದಮೇಲೆ ಇವರು ಅನೇಕ ವಿಧವಾದಂತ ಒಂದು ಕ್ರೀಮ್ ಅಲ್ಲ ಯೂಸ್ ಮಾಡ್ತಾರೆ ಎಲ್ಲ ಯೂಸ್ ಮಾಡ್ಕೊಂಡು ನಿಮ್ಮ ಪ್ರಕಾರ ಮಾಡಬೇಕು ಮಾಡಬಹುದು ಸರ್ ರಾಸಾಯನಿಕಗಳನ್ನ ನಾವು ಎಷ್ಟು ಉಪಯೋಗ ಮಾಡ್ತೀವಲ್ಲ ಅದು ಯಾವಾಗ್ಲೂ ನಮಗ್ ತೊಂದರೆ ದಾಯಕನೇ ಅದು ಕೆಮಿಕಲ್ ಹಾ ರಾಸಾಯನಿಕ ಕೆಮಿಕಲ್ ಯುಕ್ತ ಈ ಕಾಸ್ಮೆಟಿಕ್ಸ್ ಗಳನ್ನ ಯೂಸ್ ಮಾಡ್ತೀವಲ್ಲ ಅದು ಯಾವಾಗ್ಲೂ ನಮ್ಗೆ ತೊಂದರೆದಾಯಕನೇ ನಾವು ಆಗಿನ ಪೂರ್ತಿಕ ಆಗಿನ ಏಜಿಗೆ ನಾವು ಉಪಯೋಗ ಮಾಡ್ತಾ ಹೋಗ್ತೀವಿ ಈಗ ಒಂದೊಂದ್ಸರಿಗೆ ಅತಿ ಕೆಮಿಕಲ್ಸ್ಗಳನ್ನು ನಾವು ಮುಖಕ್ಕೆ ಬಳಸೋದ್ರಿಂದ ಈ ಸಾಮಾನ್ಯವಾಗಿ ನಲ್ವತ್ತು ವಯಸ್ಸಿನ ನಂತರ ನಮಗೆ ರಿಂಕಲ್ಸ್ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ ಅದು ಫಿಜಿಯೋಲಜಿಕಲ್ ನೇಚರ್ ಅದು ಬಟ್ ಇವುಗಳನ್ನ ನಾವು ಜಾಸ್ತಿ ಉಪಯೋಗ ಮಾಡೋದ್ರಿಂದ ಅದು ಏನಾಗುತ್ತೆ ಸನ್ ಏಜ್ ಅಲ್ಲಿ ರಿಂಕಲ್ ಫಾರ್ಮೇಶನ್ ಫ್ರೆಶ್ನೆಸ್ ಹೋಗ್ಬಿಡ್ತದೆ ಕಾಂತಿ ಕಡಿಮೆ ಆಗ್ತದೆ ಆದ್ರೆ ಮತ್ತೆ ಯಾವಾಗ್ಲೂ ಅದನ್ನ ಅಪ್ಲೈ ಮಾಡಲೇಬೇಕು ಅವರು ನೀವು ಬಿಟ್ರೆ ಅವರ ಮುಖ ಅಂದವಾಗಿ ಕಾಣಿಸಲ್ಲ ನ್ಯಾಚುರಲ್ ಆಗಿ ಇರಲ್ಲ ಮಾಡೇ ಮಾಡ್ತಾರೆ ಸರ್ ಮ್ಯಾಕ್ಸಿಮಮ್ ಮಾಡ್ತಾರೆ ಬೇಕೇ ಬೇಕು ಸರ್ ಅದು ಸರಿ ಅವರಿಗೆ ಚರ್ಮ ಅಷ್ಟು ಕಾಂತಿಯುತವಾಗಿ ಕಾಣಿಸೋದಿಲ್ಲ ಸರ್ ಅದು ನೇಚರ್ ಆಗಿ ನ್ಯಾಚುರಲ್ ಆಗಿ ಇರೋದಿಲ್ಲ ನ್ಯಾಚುರಲ್ ಆಗಿ ಇರೋದಿಲ್ಲ ಈ ಮಡವೆಗಳು ಬರದ ಹಾಗೆ ಯಾವ ರೀತಿಯಾಗಿ ಅದು ಸಾಮಾನ್ಯವಾಗಿ ಕೆಲವೊಂದು ಸರಿಗೆ ಹಾರ್ಮೋನ್ಗಳು ದೇಹದ ಪರಿವರ್ತನೆ ಮೇಲೆ ಕೆಲವೊಂದು ಮೊಡವೆಗಳು ಕಾಣಿಸ್ಕೊಂಡು ಆಗಿಂದಾಗಲೇ ಕಡಿಮೆ ಆಗ್ಬಿಡ್ತವೆ ಸರ್ ಇನ್ನು ಅತಿಯಾಗಿ ಉಲ್ಬಣ ಆಗಬಾರ್ದು ಅನ್ನೋದ್ ರೀತಿಯೊಳಗ ನಾವು ಕೆಲವೊಂದು ಉಪಾಯಗಳನ್ನು ಮಾಡ್ಕೊಳ್ಳೇಬೇಕು ಪ್ರತಿಬಂಧಕ ಉಪಾಯಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಪ್ರತಿಬಂಧಕ ಉಪಾಯಗಳಂದ್ರೆ ಮುಗು ಸ್ವಲ್ಪ ಆದಷ್ಟು ಐಲ್ ಕಂಟೆಂಟು ಜಂಕ್ ಫುಡ್ಗಳನ್ನು ತಿನ್ನಬಾರ್ದು ಇದು ಒಂದು ಆಮೇಲೆ ಎರಡನೇದು ಏನಂದ್ರೆ ಸ್ವಲ್ಪ ಇದೊಂದು ನಾವಾಗ ಹೇಳೋದು ಮರೆತೆ ತಲೆಯಲ್ಲಿ ಹೊಟ್ಟಾದರೆ ಅದರ ಅದರದ್ದು ರಿಫ್ಲೆಕ್ಟು ಮುಖದ ಮೇಲೆ ಬಿದ್ದು ಡ್ಯಾಂಡ್ರಫ್ ಡ್ಯಾಂಡ್ರಫಿಂದನೂ ಕೂಡ ಮೊಡವೆಗಳು ಬರ್ತವೆ ಆದಷ್ಟು ತಲೆಯೊಳಗೆ ಏನಾದರೂ ಡ್ಯಾಂಡ್ರಫ್ ಇತ್ತಂದರೆ ಅದನ್ನು ಸ್ವಲ್ಪ ಶಮನ ಅದು ಒಳ್ಳೆಯದು ಡ್ಯಾಂಡ್ರಫ್ ಆಗ್ಲಾರ್ದಾಗೆ ತಲೆಯಲ್ಲಿ ಹೊಟ್ಟ ಆಗ್ಲಾರ್ದಾಗೆ ನೋಡ್ಕೋಬೇಕು ಇದು ಒಂದು ಆಮೇಲೆ ಆಹಾರದಲ್ಲಿ ಹಿತಮಿತವಾದ ಆಹಾರಗಳನ್ನು ಸೇವನೆ ಮಾಡ್ಕೋಬೇಕು ಆಮೇಲೆ ಬೆಳಿಗ್ಗೆ ರಾತ್ರಿಗೆ ಮಲಗಬೇಕಾದ್ರೆ ಪ್ರತಿನಿತ್ಯನೂ ಇದು ಒಂದು ದಿವಸಕ್ಕಲ್ಲ ಒಳ್ಳೆ ಬಂದವು ಅಂತ ಅಲ್ಲ ಪ್ರತಿನಿತ್ಯನೂ ಮುಖ ತೊಳೆದು ಮಲಗಬೇಕು ರಾತ್ರಿಗೆ ಮಲಗಬೇಕಾದ್ರೂ ಬೆಳಗ್ಗೆ ಎದ್ದ ತಕ್ಷಣ ಶುಚಿತ್ವವಾಗಿ ಮುಖ ತೊಳಿಬೇಕು ಆದಷ್ಟು ಸೋಪ್ಗಳನ್ನು ಕೆಲವೊಂದು ಹರ್ಬ್ಸ್ ಸೋಪ್ಗಳನ್ನೇ ಯೂಸ್ ಮಾಡಿದರೆ ಕೆಮಿಕಲ್ ಅಂದರೆ ರಾಸಾಯನಿಕ ರಹಿತ ಸೋಪ್ಗಳನ್ನು ಬಿಟ್ಟು ಹರ್ಬ್ಸ್ ಹರ್ಬ್ಸ್ಗಳಿರ್ತವೆ ನೀಮ್ ಸೋಪ್ ಇರ್ಬೋದು ನಮ್ಮ ಆಯುರ್ವೇದಿಕ್ ಸೋಪ್ ಅಂತ ಹೇಳಿ ಬರ್ತವೆ ವಿ ನ್ಯಾಚುರಲ್ ಅಂತ ಹೇಳಿ ನಮ್ಮ ಆಯುರ್ವೇದಿಕ್ಕೆ ಸೋಪ್ ಇದೆ ಸರ್ ಸಿದ್ಧಾರ್ಥಕ ಸೋಪ್ ಅಂತ ಹೇಳಿ ಬರ್ತದೆ ಮಂಜಿಷ್ಟಾದಿ ಸೋಪ್ ಅಂತ ಹೇಳಿ ಬರ್ತದೆ ಹೀಗೆ ಸಾಕಷ್ಟು ಸೋಪ್ಗಳು ಟಿ ವಿ ಅಡ್ವರ್ಟೈಸ್ ಎಲ್ಲ ನೋಡ್ತೀವಲ್ಲ ನಾವು ಯಾವುದೇ ಒಂದು ಅಡ್ವರ್ಟೈಸ್ ಬಂದ್ರೂ ಇದು ಹರ್ಬ್ಸಿಂದ ನಿರ್ಮಿತವಾದದ್ದು ಗಿಡಮೂಲಿಕೆಗಳಿಂದ ಹ ಅದು ಸ್ಟಾರ್ಟ್ ಮಾಡೋದು ಅನ್ನೋ ರೀತಿಯೊಳಗನೆ ನಮಗೆ ಕಾಸ್ಮೆಟಿಕ್ಸ್ ಎಲ್ಲ ಮ್ಯಾಕ್ಸಿಮಮ್ ಆಯುರ್ವೇದಿಕ್ ದಲನೆ ಅಂದ್ರೆ ಹರ್ಬ್ಸ್ ಇಂದ ಹರ್ಬ್ಸ್ ಇಂದಾನೆ ಮಾಡಿರುವಂಥದ್ದು ಬಂದಿದೆ ಅಂದ್ರೆ ಯಾವುದೋ ರೀತಿಯಿಂದ ಪರಿಣಾಮ ಇರೋದಿಲ್ಲ ಅನ್ನೋದು ಒಂದು ನಮ್ ನಂಬಿಕೆನೂ ಕೂಡ ಅದು ವೈಜ್ಞಾನಿಕವಾಗಿ ಇರುವಂತದ್ದು ಹಾಗಾಗಿ ಇವೆಲ್ಲ ನಾವು ಉಪಾಯಗಳನ್ನು ಮಾಡಲೇಬೇಕು ಅದರ ಜೊತೆ ಜೊತೆಗೆ ನಾವು ಎಣ್ಣೆ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡ್ಕೋಬೇಕು ಕೊಬ್ಬಿನಾಂಶ ಇರುವಂಥ ಆಹಾರಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು ನಾರಿನಾಂಶ ಆಹಾರಗಳನ್ನು ಹಸಿರು ತರಕಾರಿಗಳನ್ನು ನಾವು ಜಾಸ್ತಿ ತಿ ಜಾಸ್ತಿ ತಿನ್ನಬೇಕು ಎಲ್ಲದಕ್ಕಿಂತ ನಾವು ಮಾನಸಿಕವಾಗಿ ಮೊದಲು ಸದೃಢವಾಗಿರಬೇಕು ಆರಾಮಾಗಿರಬೇಕು ಚಿಂತೆ ಇಂಥವುಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನಿದ್ದೆ ಚೆನ್ನಾಗಿ ಇರಬೇಕು ಡಿಸ್ಟರ್ಬ್ಡ್ ಸ್ಲೀಪ್ ಅಂತ ಹೇಳ್ತೀವಿ ನೈಟ್ ಅವರ್ಸು ಅದು ಆಗಬಾರ್ದು ಅದರ ಆಗೋದರಿಂದ ಕೂಡ ದೇಹದಲ್ಲಿ ಭಾಳಷ್ಟು ತೊಂದರೆಗಳು ಉದರ ರೋಗಗಳಿರ್ಬೋದು ಚರ್ಮ ಕಾಯಿಲೆಗಳಿರ್ಬೋದು ಅಥವಾ ಬೇರೆ ಬೇರೆ ಹಾರ್ಮೋನ್ಗಳ ತೊಂದರೆ ಇರ್ಬೋದು ಹಾಗಾಗಿ ನಿದ್ದೆ ಮಾತ್ರ ಶಾಂತವಾಗಿ ಹಿತವಾಗಿ ನಿದ್ದೆ ಇರಬೇಕು ನಿದ್ದೆ ಇರಬೇಕು ಆಮೇಲೆ ರಾತ್ರಿಗೆ ಮಲಗಬೇಕಾದ್ರೆ ಎರಡು ತಾಸು ಮೊದಲೇ ಊಟ ಮಾಡಿರ್ಬೇಕು ಈಗ ಹತ್ತು ಗಂಟೆಗೆ ನಾವು ಮಲಗ್ತಿದ್ರೆ ಎಂಟರಿಂದ ಎಂಟೂವರೆ ಒಳಗ ನಾವು ಊಟವನ್ನು ಮಾಡಲೇಬೇಕು ಸರ್ ಯಾಕಂದ್ರೆ ನಮ್ಮ ಆಹಾರ ಎರಡು ತಾಸಾದರೂ ಜೀರ್ಣ ಆಗಲಿ ಸಂಬಂಧ ಹೇಗ ಸರ್ ಈ ಡೈಜೆಷನ್ ಪ್ರಕ್ರಿಯೆ ಪ್ರಾರಂಭ ಆಗಲಿಲ್ಲ ಅಂತಂದ್ರೆ ಮೋಷನ್ ಕ್ಲಿಯರ್ ಆಗೋದಿಲ್ಲ ಮೋಷನ್ ಕ್ಲಿಯರ್ ಆಗಂಗಿಲ್ಲ ಅಂದ್ರೆ ದೇಹದೊಳಗೆ ಆಟೋಮೆಟಿಕ್ ಪಿತ್ತ ಜಾಸ್ತಿ ಆಗ್ಬಿಡ್ತೈತಿ ಪಿತ್ತ ಜಾಸ್ತಿ ಆದ್ರೆ ದೇಹದೊಳಗೆ ಉತ್ಪತ್ತಿಗಳು ಮತ್ತೆ ಅನೇಕ ರೋಗಗಳು ಪ್ರಾರಂಭ ಆಗುತ್ತೆ ಆ ರೋಗದಲ್ಲಿ ಇದು ಒಂದು ಮಕ್ಕಳು ಜಾಸ್ತಿ ಊಟ ಮಾಡಿದ್ಕೊಂಡು ಹಾ ಇಲ್ಲ ಮಕ್ಕಳಲ್ಲಿ ಏನಿರ್ತದೆ ಸರ್ ಅದು ಅವರಿಗೆ ದನಿವು ಜಾಸ್ತಿ ಮಕ್ಕಳಲ್ಲಿ ಆಟ ಆಡೋದು ತಿರುಗಾಡೋದು ಇಂಥ ಇಂಥವುಗಳನ್ನೆಲ್ಲ ಜಾಸ್ತಿ ಮಾಡ್ತಿರ್ತಾರೆ ಹಾಗಾಗಿ ಅವರ ದೇಹದ ಜೀರ್ಣಶಕ್ತಿಯು ಕೂಡ ಈಗ ನೋಡಿ ನಲವತ್ತೈದು ವಯಸ್ಸಿನ ನಂತರ ನಾವು ಮೊದಲೇ ನಾವು ಸಣ್ಣವರಿದ್ದಾಗ ಎಷ್ಟು ಊಟ ಮಾಡ್ತಿದ್ವಿ ನಲ್ವತ್ತು ವಯಸ್ಸಿನ ನಂತರ ಬಂದ್ರೆ ನಮ್ಗೆ ಊಟ ಮಾಡೋಕೆ ಆಗಲ್ಲ ಕಡಿಮೆ ಆಗ್ತೈತಿ ಅಂದ್ ಸ್ವಲ್ಪ ಜೀರ್ಣಶಕ್ತಿ ಪ್ರಕ್ರಿಯೆ ಕಡಿಮೆ ಆಗಿರ್ತೈತಿ ಅವರಲ್ಲಿ ಜೀರ್ಣಶಕ್ತಿ ಪ್ರಮಾಣ ಜಾಸ್ತಿನೇ ಇರೋದು ಸರ್ ಹಾಗಾಗಿ ಅವರಿಗೆ ಎಷ್ಟು ಮಕ್ಕಳಲ್ಲಿ ಎಷ್ಟು ತೊಂದರೆ ಆದ್ರೆ ಈ ರೋಗಕ್ಕೆ ಸಂಬಂಧಪಟ್ಟ ಹಾಗೆಂದ್ರೆ ನಾವು ಇವುಗಳನ್ನ ಈ ನಿಯಮಗಳನ್ನ ಸ್ವಲ್ಪ ಪಾಲನೆ ಮಾಡಿದ್ರೆ ಆದಷ್ಟು ಈ ಮೊಡವೆಗಳು ಬರೋದಾಗ್ಲಿ ಕೆಲವೊಂದು ರೋಗಗಳನ್ನ ನಾವು ತಡೆ ಕಟ್ಟಬಹುದು ಒಂದು ನಿಯಮ ಸರ್ ಅವರು ಯಾವ ರೀತಿಯಾಗಿ ಅಂದ್ರೆ ಮೊಡವೆಗಳ ಬಗ್ಗೆ ನೀವು ಪ್ರಿಕಾಶನ್ಸ್ ಹೇಳಿದ್ರಿ ಎಲ್ಲ ಮುಖ ಅಂತ ಈಗ ನಮ್ಮ ವೀಕ್ಷಕರ ಪರವಾಗಿ ಈ ಮೊಡವೆಗಳ ಬಗ್ಗೆ ಯಾವ ರೀತಿಯಾಗಿ ನೀವು ಸಲಹೆ ಕೊಡ್ತೀವಿ ಈಗ ಮೊಡವೆ ತಕ್ಷಣ ನಾವು ಯವಣ್ಣದಲ್ಲಿ ಇರ್ಬೋದು ಅಥವಾ ಬೇರೆ ಟೈಮಲ್ಲಿಯೂ ಕೂಡ ಗುಡ ಗುಳ್ಳೆಗಳು ಪ್ರಾರಂಭವಾಗ್ತವೆ ಅಂಥ ಟೈಮ್ದೊಳಗೆ ಆ ಗುಳ್ಳೆಗಳು ಯಾವ ಲಕ್ಷಣಗಳನ್ನು ಹೊಂದಿವೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ ಏಕೆಂದರೆ ಕೆಲವೊಂದು ಗುಳ್ಳೆಗಳು ಸಣ್ಣದಾಗಿ ಗುಳ್ಳೆ ಭಾಳಷ್ಟು ಬಹಳಷ್ಟು ತುರಿಕೆಯಿಂದ ಕೂಡಿರ್ತದೆ ಕೆಲವೊಂದು ಸರಿಗೆ ಅದರಲ್ಲಿ ಪಸ್ ಫಾರ್ಮೇಷನ್ ಕೀವ್ ಅಂತ ಹೇಳ್ತೀವಿ ಕೀವ್ ಆಗ್ತದೆ ಕುರು ಟೈಪು ಪ್ರಾರಂಭ ಆಗ್ತದೆ ಆಮೇಲೆ ತುರಿಕೆಗಳು ಆಮೇಲೆ ಹುತ್ತಿನ ಹಾಗೆ ಬೆಳೆದ ಮುಖ ತುಂಬೆಲ್ಲ ಬೆಳೀತವೆ ಈ ರೀತಿ ಗುಳ್ಳೆಗಳು ಅನೇಕ ವಿಧವಾಗಿ ಕಾಣಿಸ್ಕೊಳ್ತವೆ ನಮ್ಮ ದೇಹದಲ್ಲಿ ಮುಖದ ಮೇಲುಗಡೆ ಎಸ್ಪೆಷಲಿ ಮುಖದ ಮೇಲ್ಗಡೆ ಇದು ಸ್ಥಳ ಅಂದರೆ ಮುಖ ಬೆನ್ನು ಈ ರೀತಿಯೊಳಗೆ ಕಾಣಿಸ್ತದೆ ಸಾಮಾನ್ಯವಾಗಿ ಮುಖನೇ ಮುಖ್ಯ ಯೌವ್ವನದಲ್ಲಿ ಕಾಣಿಸ್ಕೊಳ್ಳೋದಂತೂ ಮುಖದಲ್ಲೇ ಕಾಣಿಸ್ಕೊಳ್ಳೋದು ಜಾಸ್ತಿ ಇಂಥ ಸಂದರ್ಭದೊಳಗೆ ನಾವು ಪ್ರತಿಬಂಧಕ ಉಪಾಯಗಳಿರಲಿ ಅಥವಾ ಮನೆಮದ್ದು ಇರಲಿ ಸ ಸ್ಟಾರ್ಟಿಂಗಲ್ಲಿ ನಮ್ಗೆ ಒಂದು ಗುಳ್ಳೆ ಕಂಡ್ರೆ ಎರಡು ಗುಳ್ಳೆ ಕಂಡ್ರೆ ಮನೆಯಲ್ಲೇ ಇರುವಂಥ ಔಷ ಆಹಾರ ರೂಪ ಉಪಯೋಗಿ ಔಷಧಿ ದ್ರವ್ಯಗಳನ್ನು ನಾವು ಉಪಯೋಗ ಮಾಡಬೇಕಾಗುತ್ತೆ ಅದರಲ್ಲಿ ಆಗಲೇ ಹಾಗೆ ಅರಶಿಣ ಇರ್ಬೋದು ಹಿಟ್ಟು ಇರ್ಬೋದು ಅಥವಾ ಮೈದಾ ಇರ್ಬೋದು ಕೆಲವೊಂದು ಸರಿಗೆ ಅಕ್ಕಿ ಹಿಟ್ಟುಗಳನ್ನು ನಾವು ಉಪಯೋಗ ಮಾಡ್ತೀವಿ ಅಕ್ಕಿ ಹಿಟ್ಟು ಕೂಡ ಸ್ಕ್ರಬ್ ಅಂತ ಹೇಳಿ ನಾವು ಕಾಸ್ಮೆಟಿಕ್ಸಲ್ಲಿ ಉಪಯೋಗ ಮಾಡ್ತೀವಿ ಕಾಸ್ಮೆಟಾಲಜಿ ಇದು ಅಂದರೆ ಬ್ಯೂಟಿ ಪಾರ್ಲರಲ್ಲಿ ಸ್ಕ್ರಬ್ ಅಂತ ಹೇಳಿ ಉಪಯೋಗ ಮಾಡ್ತಾರೆ ಅಕ್ಕಿ ಹಿಟ್ಟು ಕೂಡ ಆ ಸ್ಕ್ರಬ್ ಏನು ಕೆಲಸ ಮಾಡುತ್ತಲ್ಲ ಅದೇ ಕೆಲಸವನ್ನು ನಮ್ಮ ಅಕ್ಕಿ ಹಿಟ್ಟು ಮಾಡುತ್ತೆ ಅದನ್ನು ಕೂಡ ನಾವು ಉಪಯೋಗ ಮಾಡ್ಬೋದು ಅಂದರೆ ಈ ಕಪ್ಪು ಕಲೆಗಳು ಇರ್ತವೆ ಅವುಗಳನ್ನೆಲ್ಲ ಅದನ್ನು ಸ್ಕ್ರಬ್ ಮಾಡೋದ್ರಿಂದ ಅದು ಕಪ್ಪು ಕಲೆಗಳು ನಾಶ ಆಗ್ತವೆ ಈ ಒಳಗೆ ನಾವು ಮನೆಯಲ್ಲಿ ಇರುವಂಥ ಆಹಾ ಔಷಧಿ ರೂಪ ಉಪಯೋಗಿ ಆಹಾರಗಳನ್ನು ಕೂಡ ನಾವು ಉಪಯೋಗ ಮಾಡ್ಬೋದು ಪಥ್ಯವನ್ನು ಸ್ವಲ್ಪ ಪಾಲನೆ ಮಾಡಲೇಬೇಕಾಗತ್ತೆ ಕೆಲವೊಂದು ರೋಗಗಳು ಉತ್ಪತ್ತಿಯಾದಾಗ ಅದೇ ಎಣ್ಣೆ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದಾಗಲಿ ಇವುಗಳನ್ನೆಲ್ಲ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕು ತಡೆ ಹಿಡಿಬೇಕು ನಿದ್ದೆ ಪ್ರಮಾಣನೂ ಕರೆಕ್ಟಾಗಿ ಇದ್ರೇ ಒಳ್ಳೆಯದು ಮಾನಸಿಕ ಖಿನ್ನತೆಯಿಂದ ನಾವು ಜಾಸ್ತಿ ಬಳಲಬಾರ್ದು ಮಾನಸಿಕವಾಗಿ ಈ ರೀತಿ ಮಾಡೋದ್ರಿಂದ ಇದೆಲ್ಲ ಮಾಡಿದ್ರೂ ಕೂಡ ನಮಗೆ ಮೊಡವೆಗಳು ಇನ್ನೂ ಜಾಸ್ತಿ ಆಗ್ತವೆ ಅಂತ ಕೆಲವೊಂದು ಕೆಲವೊಂದ್ಸರಿಗೆ ಯಾಕಂದರೆ ಕೆಲವೊಂದು ದೇಹದಲ್ಲಿ ಒಳಗಡೆನೇ ಏನು ಪರಿವರ್ತನೆ ಆಗ್ತಿರ್ತೈತಿ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಕೆಲವೊಂದು ಸರಿಗೆ ಹಂತದಲ್ಲಿ ಮುಖದ ಮೇಲ್ಗಡೆ ಅವು ಪರಿವರ್ತನೆಗಳ ಕಂಡು ಬಂದಾಗ ನಮ್ಮ ಕುಟುಂಬದ ವೈದ್ಯರ ಕಡೆ ಹೋಗಿ ಅಥವಾ ಸ್ಕಿನ್ ಸ್ಪೆಷಾಲಿಸ್ಟ್ ಚರ್ಮರೋಗ ತಜ್ಞರ ಕಡೆ ಹೋಗಿ ನಾವು ಅವುಗಳನ್ನು ನಾವು ಕೇಳ್ಕೊತೀವಿ ಪರಿಹಾರದ ಪರಿಹಾರೋಪಾಯವಾಗಿ ಅವರು ಕೆಲವೊಂದು ಚಿಕಿತ್ಸೆಗಳನ್ನು ಮಾಡ್ತಾ ಹೋಗ್ತಾರೆ ಅದು ರೋಗ ಯಾವ ರೀತಿ ಮೊಡವೆ ಯಾವ ರೀತಿ ಇದೆ ಅನ್ನೋದನ್ನು ನೋಡಿಕೊಂಡು ಅವರು ಚಿಕಿತ್ಸೆಯಲ್ಲಿ ಶಮನ ಮತ್ತು ಶೋಧನ ಅಂತ ಹೇಳಿದ್ವಿ ಆಗಲೇ ಹೇಳಿದ್ವಿ ಶಮನ ಅಂದ್ರೇನು ಶೋಧನ ಅಂದ್ರೇನು ಅಂತ ಹೇಳಿದ್ವಿ ಶೋಧನದಲ್ಲಿ ಪಂಚಕರ್ಮ ಚಿಕಿತ್ಸೆಗಳನ್ನು ಅಂದರೆ ತೀವ್ರತೆ ಜಾಸ್ತಿ ಇದ್ದರೆ ಮಾತ್ರ ಪಂಚಕರ್ಮ ಚಿಕಿತ್ಸೆಗಳನ್ನು ಉಪಯೋಗ ಮಾಡ್ಬೋದು ಇಲ್ಲ ಅಂದರೆ ನಾವು ಶಮನದಲ್ಲಿ ಅಂದರೆ ಲೇಪನಾರ್ಥ ನಿಮ್ಮ ಬೇವಿನ ಸೊಪ್ಪು ಇರ್ಬೋದು ನಿಂಬೆಹಣ್ಣಿನ ಸೊಪ್ಪು ಇರ್ಬೋದು ಸಿಪ್ಪೆ ಅಂತ ಹೇಳ್ತೀವಿ ಸೊಪ್ಪು ಸಿಪ್ಪೆ ಹಣ್ಣಿನ ಸಿಪ್ಪೆ ಅಥವಾ ಈ ರೀತಿ ನಾವು ಬಳಸ್ಬೋದು ಜೇನುತುಪ್ಪ ಮತ್ತು ನಿಂಬೆಹಣ್ಣನ್ನು ಮಿಶ್ರಣ ಮಾಡಿ ಅದನ್ನು ಪೇಸ್ಟನ್ನು ಕೂಡ ಅಪ್ಲೈ ಮಾಡ್ಬೋದು ನಾವು ಆಮೇಲೆ ಕಳತ ಬಾಳೆಹಣ್ಣು ಅಂತ ಹೇಳ್ತೀವಲ್ಲ ಮೆತ್ತನ ಬಾಳೆಹಣ್ಣು ಆ ಬಾಳೆಹಣ್ಣಿಗೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಅದನ್ನು ಕೂಡ ಹಚ್ಬೇಕು ಬಟ್ ಹಚ್ಚಬೇಕಾದ್ರೆ ಹುಬ್ಬು ಕಣ್ಣು ಮೂಗುನ ಹೊರಳೆ ತುಟಿ ಇವುಗಳ ಭಾಗಗಳಿಗೆ ಮಾತ್ರ ಅಪ್ಲೈ ಮಾಡಬಾರ್ದು ಉಳಿದ ಭಾಗಗಳಿಗೆ ಹಿತವಾಗಿ ಅಪ್ಲೈ ಮಾಡಬೇಕು ಅಂದರೆ ಲೇಪಕ್ಕೆ ಒಂದು ಪದ್ಧತಿ ಇರ್ತದೆ ನಾವು ಹೇಗೆ ಬೇಕು ಮುಖದ ಮೇಲೆಲ್ಲ ಹಚ್ಕೊಳೋಕ್ಕೆ ಬರೋದಿಲ್ಲ ಸ ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸಲ್ಲೇನೋ ಸ್ವಲ್ಪ ರೊಟೇಷನ್ ಮಾಡ್ತಾ ಹೋಗ್ಬೇಕು ಅಪ್ಲೈ ಮಾಡಬೇಕು ಆಮೇಲೆ ಎಲ್ಲ ಕಡೆಗೆ ಸಮನಾಗಿ ಹತ್ತಿರಬೇಕು ಒಂದು ಕಡೆಗೆ ಜಾಸ್ತಿ ದಪ್ಪ ಇರೋದು ಒಂದು ಕಡೆಗೆ ತಿಳುವಿರೋದು ಈ ರೀತಿ ಇರಬಾರ್ದು ಆಮೇಲೆ ಅದರ ಅರ್ಧ ಗಂಟೆ ಬಿಟ್ಟ ನಂತರ ಡ್ರೈ ಆಗ್ತಾ ಬರ್ತದೆ ಅದನ್ನು ಬಿಸಿ ನೀರಿನಿಂದ ಸುಕೋಷ್ಣ ಅಂದರೆ ವಾರ್ಮ್ ವಾಟರ್ ಅಂತ ಹೇಳ್ತೀವಿ ಅಂಥ ನೀರಿನಿಂದನೇ ಅದನ್ನು ಮುಖವನ್ನು ತೊಳಿಬೇಕು ಹಚ್ಕೊಂಡಾಗ ಆ ರೀತಿ ಚಿಕಿತ್ಸೆ ತೆಗೆದುಕೊಳ್ಳುವಾಗ ಸೋಪ್ಗಳು ಕೆಮಿಕಲ್ ಅಂದರೆ ರಾಸಾಯನಿಕ ಯುಕ್ತ ಸೋಪ್ಗಳನ್ನು ಉಪಯೋಗ ಮಾಡಬಾರ್ದು ನೀವು ಆ ರೀತಿಯೊಳಗೆಲ್ಲ ಮಾಡ್ತಾ ಹೋದರೆ ಆದಷ್ಟು ನಾವು ಚಿಕಿತ್ಸೆ ನಮ್ಗೆ ಸಫಲ ಸಫಲ ಆಗ್ತದೆ ಚಿಕಿತ್ಸೆ ಒಳ್ಳೆಯ ರೀತಿಯೊಳಗೆ ಅವರಿಗೆ ಉಪಯುಕ್ತ ಆಗ್ತದೆ ಅನ್ನೋದು ಒಂದು ನಮ್ಮ ಅಭಿಪ್ರಾಯ ವೀಕ್ಷಕರೇ ಪೀಟಿಕಾ ಸಂಪೂರ್ಣವಾಗಿ ಒಂದು ಮಾಹಿತಿ ನೀಡಿದ್ರು ನಾವು ಈ ಪ್ರಕೃತಿ ವಿರುದ್ಧವಾಗಿ ಈ ಕೆಮಿಕಲ್ ಯುಕ್ತವಾದಂಥ ಕ್ರೀಮ್ ಯೂಸ್ ಮಾಡೋದ್ರಿಂದ ಈ ಪೀಡಿಕಗಳು ಸಂಪೂರ್ಣವಾಗಿ ಗುಣವಾಗುವುದಿಲ್ಲ ಈ ಮನೆಮದ್ದು ಅಂದರೆ ನಮ್ಮ ಮನೆಗೆ ಸಿಗ್ತಕ್ಕಂಥ ಒಂದು ವನಸ್ಪತಿಗಳ ಮುಖಾಂತರವಾಗಿ ಆಹಾರ ಪದ್ಧತಿಯನ್ನು ಮುಖಾಂತರವಾಗಿ ತೈಲಗಳ ಮುಖಾಂತರವಾಗಿ ಅವನ ಉಪಯೋಗ ಮಾಡೋದರಿಂದ ಮಡೆಗಳು ಸಂಪೂರ್ಣವಾಗಿ ಗುಣ ಆಗ್ತವೆ ಇದು ಯಾವುದೇ ಒಂದು ಚರ್ಮವ್ಯಾಧಿಯಲ್ಲ ಇದೊಂದು ಪ್ರಕೃತಿಯ ಒಂದು ನಿಯಮ ಒಂದು ಪ್ರಕೃತಿ ಅನುಗುಣವಾಗಿ ಬರ್ತಕ್ಕಂತ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದ್ರೆ ನಮ್ಮ ಹಾರ್ಮೋನ್ ಅಲ್ಲಿ ಏರುಪೇರುಗಳು ಆಗುವುದ್ರಿಂದ ಇವೆಲ್ಲ ಮಡಿವೆಗಳು ಸಾಮಾನ್ಯ ಈ ಮಡಿವೆಗಳನ್ನ ನಾವು ಈ ಜಂಕ್ ಫುಡ್ ಅಂದ್ರೆ ಒಂದು ಆಯಿಲ್ ಇರ್ತಾವ ಊಟಗಳನ್ನು ಜಾಸ್ತಿ ಮಾಡೋದ್ರಿಂದ ಅಥವಾ ನಾವು ತಪ್ಪಲ್ ಪಲ್ಯನ ಬಿಟ್ಟು ಈ ಒಂದು ಫುಡ್ ಜಾಸ್ತಿ ತೋಳೋದ್ರಿಂದ ಮಡಿಗಳು ಜಾಸ್ತಿಯಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಪಿತ್ತ ಅಗ್ರಿವೇಟ್ ಆಗಿ ಅಂದರೆ ಪಿತ್ತ ದೋಷ ಜಾಸ್ತಿಯಾಗಿ ಮಡಿಗಳು ಪ್ರಾರಂಭವಾಗಿ ಶುರುವಾಗ್ತವು ಅವನ್ನ ನೀವು ಬಿಡಲಿಲ್ಲ ಅಂತಂದರೆ ಒಂದು ಪೀಡಿಕೆಗಳು ಮುಂದೆ ಅವು ಏನೋ ಒಂದು ರೋಗವಾಗಿ ಪರಿವರ್ತನೆಯಾಗಿ ಒಂದು ಚರ್ಮ ರೋಗ ಆಗೋಗಿ ಒಂದು ಸಣ್ಣ ಪೀಡಿಕೆಯಿಂದ ಒಂದು ಕ್ಯಾನ್ಸರ್ ಆಗುವಂಥ ಒಂದು ಅಲ್ಲಿವರೆಗೂ ಸತ್ಯಕ್ಕ ಅದು ನಮ್ಮನ್ನು ಕಾಡ್ತಾ ಇದೆ ದಯವಿಟ್ಟು ತಾವು ಒಂದು ಬರ್ಗರು ಪಿಜ್ಜಾ ಆಯಿಲ್ ಫುಡ್ ಅನ್ನು ದಯವಿಟ್ಟು ಬಿಟ್ಟು ನ್ಯಾಚುರಲ್ ಆಗಿ ನಮ್ಮಲ್ಲಿರ್ತಕ್ಕಂಥ ಒಂದು ಆಹಾರ ಪದ್ಧತಿಯನ್ನು ಪಾಲನೆ ಮಾಡಿರಿ ಅವರ ಪ್ರತಿಯೊಬ್ಬರು ಮಕ್ಕಳು ಮನೆಯೊಳಗೆ ಹೋಗ್ಕಿಂತ ಪೂರ್ವದಲ್ಲಿ ಕಾಲಿಗೆ ನೀರು ಹಾಕೊಂಡು ಮುಖ ಮುಖ ಎಲ್ಲ ನೀರೆಲ್ಲ ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಮಲಗೋದ್ರಿಂದ ನಮ್ಮ ಸಾತ್ವಿಕ ಗುಣಗಳು ಅಂದ್ರೆ ಮಾನಸಿಕವಾಗಿ ಅಗ್ರಿ ಒಂದು ಶಾಂತ ರೀತಿಯಾಗಿ ನಾವು ನಿದ್ದೆ ಮಾಡ್ತೀವಿ ಆ ನಿದ್ದೆಯಿಂದ ಪಿತ್ತ ಅಗ್ರಿವೇಟ್ ಆಗಲಿಲ್ಲ ಪಿತ್ತ ದೋಷ ಜಾಸ್ತಿ ಆಗೋದಿಲ್ಲ ನಾವು ಶಾಂತ ರೀತಿಯಾಗಿರುವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಂತ ಡಾಕ್ಟರ್ಗೆ ಧನ್ಯವಾದಗಳನ್ನ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಪ್ರಭಾ ಇದು ಪ್ರತಿ ಮನದ ಪೈಲು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ